उत्तमम पтем व्यासम् ततो जय उदीरये नष्ट नित्य भागवत सेवया भगवती रुतम श्लोके भक्तिर्भवति नष्टकी कृष्णाय वासुदेवाय देवकी नन्दनायच नंदगोपकुमाराय गोविन्दाय नमो नमः ॐ अज्ञानतिमिरन्दस्य ज्ञानाञ्जनाशलाकय चक्षुरुन्मिलितं येन तस्मै श्रीगुरुवे नमः श्रीचैतन्यामनोभीष्टं स्थापितं येन भूतले स्वयं रूपं कदा माय ददाति स्वपदान्तिकं वन्देऽहं श्रीगुरुं श्रीयुतापदकमलं श्रीगुरुं वैष्णवांश्च श्रीरूपं सागरजातं सहगणरघुनाथं तं वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललितां श्रीविशाकान्वितांश्च हे कृष्णा करुणा दीनबन्धु जगत्पते గోపేషా గోపికా రాధాకాంత నమోస్తుతే తప్త కాంచౌరాంగీ రాధే వృందావనేశ్వరీ విషభాను సుతే దేవి ప్రణమామి హరి ప్రియే वाचाकू्य कृपा सिंधु्य पति पावेभ्यो वैष्णवेभ्यो नमो नम जय श्री कृष्ण चैतन्य प्रभु निनंद श्रीअद गदाधर श्रीवासादिगौरभक्तवृंद हरे कृष्ण हरे कृष्ण 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 हरे 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 रामा हरे रामा राम राम हरे हरे मुखं करोति वाचालं पङ्गुं लङ्गाय गिरिं यत्कृपातमहं वन्दे श्रीगुरुन्दीनतारिणं परमानन्दमाधवं श्रीचैतन्य ईश्वरम् विष्णुपदाय कृष्णप्रस्थाय नमो विष्णुपदाय कृष्ण प्रस्थाय भूतले मते भक्ति वेदांत स्वामी नामिने नमस्ते देवी गौरवाणी प्रचारिणे निर्विशेषा शून्यवादी पाश्चात देश तारीणे हरे कृष्ण एलू शेर निम्स ಮಿಲಾರ್ಗು ಇವತ್ತಿನ ಶ್ರೀಮದ್ ಭಾಗವತಂ ಕ್ಲಾಸ್ ಗೆ ಸುಸ್ವಾಗತ ಕರೇ ಕೃಷ್ಣ ಕೇಳ್ಸ್ತಾಯಿದಾ ಎಲ್ಲಾರ್ಗುನು ಕೇಳ್ಸ್ತಾಯಿದಾ ಮಟ್ಜ ಕೇಳ್ಸ್ತಾಯಿದಾ ಮಟ್ಜಜಿ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಶ್ಲೋಕ असान्युभाव भगवान वेद गुह्यात्म शिव देवाशी नारद साक्षा भगवान कपीलो नृत आशा भगवान वेद गुह्यात्मा शिव देवाशी नारद साक्षा भगवान अहस्यानुभावं भगवान वेदगुह्यातमाम् शिवः देवाशीनारदः साक्षात् भगवान कपिलो नृतालुपा ओके okay. uh, अह ಹೇಳ್тира यार स्लोकाना

गुह्यतमं शिवः देवर्षिर्नारदा साक्षात् भगवान् कपिलो नृपा हरे कृष्ण हरे कृष्ण अस्यानुभावम् भगव अस्यानुभावान् भगवान् वेदगुह्यतमम् शिवः देवस् देवस् देवर्षेर्नारदास् साक्षाद भगवान कपिलो नृप नृप हे कृष्ण अनुवाद भावार्थ ओदि यार कृष्ण माताजी ओदि नानु ना। ओदी माताजी अनुवाद जय श्री प्रभुपाद हे राजने शिवदेव ऋषि नारद हे राजने शिवदेव ऋषि नारद भगवंत अवतार उता कपिल देवरेला ನೇರ ಸಂಪರ್ಕದಿಂದಾಗಿ ಅವನ ಮಹಿಮೆಯನ್ನು ಅತಿ ಗೋಪ್ಯವಾಗಿ ಬಲ್ಲವರು ಭಾವಾರ್ಥ ಭಗವಂತನ ಸುದ್ದ ಭಕ್ತರ ಭಾವಗಳು ಅಥವಾ ವಿವಿಧ ಲೌಕಿಕ ಪ್ರೇಮ ಸೇವೆ ಭಗವಂತನ ಮಹಿಮೆಯನ್ನು ಬಲ್ಲವರು ಎಂದು ಕರೆಯಲಾಗಿದೆ ಭಗವಂತ ಸಮಸ್ಯೆ ರೂಪನ ಅನಂತರ ವಿಸ್ತರಣೆ ಅನಂತ ವಿಸ್ತರಣೆಯನ್ನು ಹೊಂದಿರುವುದರಿಂದ ಅವನಿಗೆ ನಾನಾ ರಸಗಳಲ್ಲಿ ಸೇವಾ ವಿನಿಮಯ ನಿರತರಾದ ಅಸಂಖ್ಯಾತ ಸುದ್ದ ಭಕ್ತರಿದ್ದಾರೆ ಸಾಮಾನ್ಯವಾಗಿ ಭಗವಂತನ ಹನ್ನೆರಡು ಮಹಾನ್ ಭಕ್ತರು ನಾರದ ಶಿವ ಕುಮಾರ ಕಪಿಲ ಮನು ಪ್ರಹ್ಲಾದ ಭೀಷ್ಮ ಜನಕ ಸುಖಮುನಿ ಬಲಿ ಮಹಾರಾಜ ಮತ್ತು ಯಮರಾಜ ಇವರಲ್ಲಿ ಒಬ್ಬರಾದ ಭೀಷ್ಮರು ಈ ಹನ್ನೆರಡು ಜನರಲ್ಲಿ ಭಗವಂತನ ಮಹಿಮೆಯನ್ನು ಅರಿತ ಕೇವಲ ಮೂವರು ಮುಖ್ಯರನ್ನು ಮಾತ್ರ ಹೆಸರಿಸಿದ್ದಾರೆ ಆನಂದೋತ್ಸವ ಸಂಕೇತವಾದ ಬೆವರುವುದು ಕಪ್ಪಿ ಕಂಪಿಸುವುದು ಅಳುವುದು ರೋಮಾಂಚನಗೊಳ್ಳುವುದು ಮುಂತಾದ ಚರ್ಯಗಳು ಕಾಣಿಸಿಕೊಳ್ಳುವ ಮೂಲಕ ಭಕ್ತನು ಭಗವಂತನ ಮಹಿಮೆಗಳನ್ನು ಅಥವಾ ಅನುಭವವನ್ನು ಮೊದಲು ಗ್ರಹಿಸುತ್ತಾನೆ ಎಂದು ಆಧುನಿಕ ಯುಗದ ಮಹಾನ್ ಆಚಾರ್ಯರಲ್ಲಿ ಒಬ್ಬರಾದ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರುತ್ತಾರೆ ಭಗವಂತನ ಯಾದಾಗ ಈ ಚರ್ಚೆಗಳು ಮತ್ತಷ್ಟು ವರ್ಧಿಸುತ್ತವೆ ಹರೇ ಕೃಷ್ಣ ಮಾತಾಜಿ ಮುಂದೆ ಹೋಗ್ಲಿನ್ರಿ ಸಾಕು ಮಾತಾಜಿ ಮಾತಾಜಿ ಭಾವಗಳ ಇಂತಹ ವಿಭಿನ್ನ ಅರಿವು ಯಶೋಧೆ ನಡುವೆ ಭಗವಂತನನ್ನು ಹಗ್ಗದಲ್ಲಿ ಕಟ್ಟುವ ಪ್ರಸಂಗ ಹಾಗೂ ಅರ್ಜುನನ ಮೇಲಿನ ಪ್ರೀತಿಯ ಭಗವಂತನು ರಥದ ಸಾರಥಿ ಆಗುವ ಮೂಲಕ ವಿನಿಮಯ ವಾಯಿತು ಭಕ್ತ ಮೂಲಕ ಭಗವಂತನ ಈ ಮಹಿಮೆಗಳು ಪ್ರಕಟವಾಗುವುದು ಇದು ಭಗವಂತನ ಮಹಿಮೆಯ ಇನ್ನೊಂದು ರೂಪ ಸುಖರು ಮತ್ತು ಕುಮಾರರು ದಿವ್ಯ ಸ್ಥಿತಿಯಲ್ಲಿದ್ದರು ಭಾವದ ಇನ್ನೊಂದು ರೂಪದಿಂದ ಪರಿವರ್ತನೆ ಹೊಂದಿ ಭಗವಂತನ ಶುದ್ಧ ಭಕ್ತರಾದರೂ ಭಗವಂತನಿಂದ ಭಕ್ತರಿಗೆ ಒದಗುವ ಸಂಕಷ್ಟಗಳು ಭಗವಂತ ಮತ್ತು ಭಕ್ತರ ನಡುವಿನ ಲೌಕಿಕ ಭಾವದ ವಿನಿಮಯವಾಗಿದೆ ನಾನು ನನ್ನ ಭಕ್ತನನ್ನು ಸಂಕಷ್ಟಕ್ಕೆ ಗುರಿ ಮಾಡುತ್ತೇನೆ ಆದುದರಿಂದ ನನ್ನೊಡನೆ ಲೌಕಿಕ ಭಾವದ ವಿನಿಮಯದಲ್ಲಿ ಭಕ್ತನು ಮತ್ತಷ್ಟು ಪರಿಶುದ್ಧನಾಗುತ್ತಾನೆ ಎಂದು ಭಗವಂತ ಹೇಳುತ್ತಾನೆ ಭಕ್ತನನ್ನು ಇಂತಹ ಐಹಿಕ ಸಂಕಷ್ಟಗಳಿಗೆ ಈಡು ಮಾಡುವುದರಿಂದ ಅವನನ್ನು ಐಹಿಕ ಮಾಯಾ ಸಂಬಂಧಿಗಳಿಗಿಂತ ವಿಮೋಚನೆಗೊಳಿಸುವ ಅಗತ್ಯ ಉಂಟಾಗುತ್ತದೆ ಐಹಿಕ ಬಂಧನಗಳು ಐಹಿಕ ಭೋಗಗಳ ಪರಸ್ಪರ ವಿನಿಮಯವನ್ನು ಆಧರಿಸಿವೆ ಐಹಿಕ ಭೋಗಗಳು ಮುಖ್ಯವಾಗಿ ಐಹಿಕ ಸಂಪನ್ಮೂಲಗಳನ್ನು ಅವಲಂಬಿಸಿವೆ ಆದುದರಿಂದ ಭಗವಂತನ ಭೋಗಗಳು ಮುಖ್ಯವಾಗಿ ಐಹಿಕ ಸಂಪನ್ ಮೂಲಗಳನ್ನು ಅವಲಂಬಿಸಿವೆ ಆದುದರಿಂದ ಭಗವಂತನ ಐಹಿಕ ಸಂಪನ್ಮೂಲಗಳನ್ನು ತೆಗೆದುಕೊಂಡರೆ ಭಕ್ತ ಸಂಪೂರ್ಣವಾಗಿ ಭಗವಂತನ ಲೌಕಿಕ ಪ್ರೇಮ ಸೇವೆಯ ಕಡೆಗೆ ಆಕರ್ಷಿತನಾಗುತ್ತಾನೆ ಹೀಗೆ ಭಗವಂತ ಐಹಿಕ ಅಸ್ತಿತ್ವದ ಉಸುಬಿನಲ್ಲಿ ಬಿದ್ದಿರುವ ಪತಿತಾತ್ಮನನ್ನು ಮೇಲೆತ್ತುತ್ತಾನೆ ಭಗವಂತ ತನ್ನ ಭಕ್ತರಿಗೆ ನೀಡುವ ಕಷ್ಟಗಳು ಭಕ್ತ ತನ್ನ ಕೆಡುಕಿನಿಂದ ತಂದುಕೊಂಡ ಕಷ್ಟಗಳಿಗಿಂತ ವಿಭಿನ್ನವಾಗಿವೆ ಭಗವಂತನ ಈ ಎಲ್ಲ ಮಹಿಮೆಗಳನ್ನು ಬ್ರಹ್ಮ ಶಿವ ನಾರದ ಕಪಿಲ ಕುಮಾರ ಮತ್ತು ಭೀಷ್ಮರಂತಹ ಮಹಾಜನರು ವಿಶೇಷವಾಗಿ ಬಲ್ಲರು ಇಂತಹವರ ಅನುಗ್ರಹದಿಂದ ಯಾರಾದರೂ ಅದನ್ನು ಅರಿಯಬಹುದು ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಶ್ಲೋಕ ಬಂದು ಒಂದನೇ ಸ್ಕಂದ ಒಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ಶ್ಲೋಕ ಸೊ ಈ ಒಂಬತ್ತನೇ ಅಧ್ಯಾಯದಲ್ಲಿ ಭೀಷ್ಮ ದೇವ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಗ್ರೇಸ್ ವ್ರಜ ಬಿಹಾರಿ ಪ್ರಭು ಇನ್ನ ಪ್ರವಚನವನ್ನು ಕೇಳಿಸ್ಕೊಂತ ಇದ್ದೆ ಕೇಳಿಸ್ತಾ ನಾನು ಮಾತಾಡ್ತಾ ಇರೋದು ಬಿಕಾಸ್ ಇದು ಕನೆಕ್ಷನ್ ಇದು ಇಂಟರ್ನೆಟ್ ಬೇರೆ ಸೊ ಈ ಸಂದರ್ಭದಲ್ಲಿ ಭೀಷ್ಮ ದೇವು ಅವರು ಮರಣದ ಸಮಯದಲ್ಲಿ ಒಂದು ಆಸ್ಕೆ ಮೇಲಿದ್ದಾರೆ ಯಾವ ತರ ಆಸ್ಗೆ ಮೇಲೆ ಅವ್ರು ಮಲ್ಕೊಂಡಿದ್ದಾರೆ ಭೀಷ್ಮ ದೇವು ಬಾಣಗಳು ಶರಗಳ ಸ್ಥಿತಿಯಲ್ಲೂ ಕೂಡ ಅವ್ರಿಗೆ ಆ ಎಷ್ಟೊಂದ್ ಜನ ಬಂದು ಅವ್ರನ್ನ ಭೇಟಿ ಆಗ್ತಾ ಇದಾರೆ ಈ ಅಧ್ಯಾಯದ ಮೊದಲನೇ ಇದರಲ್ಲಿ ನೀವ್ ನೋಡಿದ್ರಿ ಆ ಸೊ ಎಲ್ಲಾರು ಬರ್ತಾ ಇದಾರೆ ಭೀಷ್ಮ ದೇವ್ ಹತ್ರ ಮಾತಾಡಕ್ಕೆ ಸೊ ಇನ್ನೊಂದು ನ್ಯಾಪ್ಕ ಇಟ್ಕೊಬೇಕು ಭೀಷ್ಮ ದೇವು ಒಬ್ರು ಮಹಾಜನರು ಆಮೇಲೆ ಆ ವಸುಕಿ ಆ ಇದು ಆ ಅವ್ರಿಗೆ ಒಂದು ವಿಶೇಷವಾದ ವರ ಇತ್ತು ಸೊ ಏನ್ ವರ ಅಂದ್ರೆ ಅವರ ತಂದೆನೇ ಕೊಟ್ಟಿದ್ರು ಯಾಕೆ ಅಂದ್ರೆ ಅವರ ಸೇವೆಯಿಂದ ತೃಪ್ತಿಯಾಗಿ ಮತ್ತೆ ಅವ್ರು ಮಾಡಿದ ತ್ಯಾಗದಿಂದ ತೃಪ್ತಿಯಾಗಿ ಅವರ ತಂದೆ ಭೀಷ್ಮ ದೇವ್ಗೆ ವರ ಕೊಟ್ಟಿದ್ರು ಏನ್ ಬಂದ್ರೆ ಅವ್ರಿಗೆ ಇಕ್ಷಾ ಮೃತ್ಯು ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಪ್ರಾಣ ತ್ಯಾಗ ಮಾಡ್ಬೋದು ಸೊ ಇವಾಗ ಎಲ್ಲಾರು ಅವ್ರ ಹತ್ರ ಬರ್ತಾ ಇದ್ದಾರೆ ಸೊ ಎಲ್ಲಾರ್ನು ಅವ್ರನ್ನ ಸುಸ್ವಾಗತ ಮಾಡ್ತಾ ಇದ್ದಾರೆ ಸೊ ಪಾಂಡವರು ಅದರಲ್ಲಿ ಅವರ ಪ್ರಿಯವರಾದ ಪಾಂಡವರು ಗೊತ್ತ ಕೂಡ ಹೋಗ್ತಾರೆ ನೋಡಕ್ಕೆ ಹಿಂದಿನ ಅಧ್ಯಾಯದಲ್ಲಿ ನೀವು ನೋಡಿದ್ರಿ ಆ ಮಹಾರಾಜು ಒಂಥರ ಗೊಂದಲದಲ್ಲಿ ಇದ್ರು ಮತ್ತೆ ಯಾರೇ ಸಮಾಧಾನ ಮಾಡಕ್ ಹೋದ್ರೇನು ಇಲ್ಲ ನಾನೇ ಮಾಡಿದ್ದು ತಪ್ಪು ನನ್ನಿಂದಾನೇ ಯುದ್ಧ ಆಗಿದ್ದು ನನ್ ಬೇಡವೇ ಬೇಡ ಈ ರಾಜ್ಯ ಏನು ಅಂತ ಹೇಳ್ತಾ ಇದ್ರು ಸೊ ಇವಾಗ ಕೃಷ್ಣ ಕೃಷ್ಣ ಎಷ್ಟೇ ಸಮಾಧಾನ ಮಾತು ಹೇಳಕ್ ಬಂದ್ರೇನು ಯುದಿಷ್ಠರ್ ಮಹಾರಾಜು ಅವ್ರಿಗೆ ಸಮಾಧಾನ ಆಗ್ತಾ ಇರ್ಲಿಲ್ಲ ಈವನ್ ವ್ಯಾಸದೇವ್ ಹೇಳಿದ್ರೂನು ಅವ್ರಿಗೆ ಸಮಾಧಾನ ಆಗ್ತಾ ಇರ್ಲಿಲ್ಲ ಸೊ ಕೊನೆಗೆ ಎಲ್ಲಾ ಪಾಂಡವರು ತಮ್ಮ ಪ್ರಿಯವಾದ ಭೀಷ್ಮ ಪಿತಾ ಮಾತ್ರ ಹೋಗ್ತಾರೆ ಮತ್ತೆ ಅಲ್ಲಿ ಆ ವಿವಿಧವಾದ ಸಾಧುಗಳು ಕೂಡ ಬರ್ತಾರೆ ಎಲ್ಲಿಂದ ಈ ಮುನಿಗಳು ಸಾಧುಗಳು ವಿವಿಧವಾದ ಬ್ರಹ್ಮಾಂಡಗಳಿಂದ ಬರ್ತಾರೆ ಯಾರನ್ನ ನೋಡಕ್ಕೆ ಭೀಷ್ಮ ದೇವ್ನ ನೋಡಕ್ಕೆ ಸೊ ಪ್ರತಿಯೊಬ್ಬರನ್ನು ಆಧಾರಿತವಾಗಿ ಸುಸ್ವಾಗತ ಮಾಡ್ತಾರೆ ಯಾರು ಭೀಷ್ಮ ಪಿತಾಮ ಸೊ ಹೇಗೆ ಸುಸ್ವಾಗತ ಮಾಡ್ತಾರೆ ನಾವು ಈ ಅಧ್ಯಾಯದ ಮೊದಲನೇ ಇದ್ರಲ್ಲಿ ನೋಡಿದ್ರಿ ಆ ಸಮಯ ಸಂದರ್ಭ ನೋಡಿ ಅವರು ಸುಸ್ವಾಗತ ಮಾಡ್ತಾರೆ ಪ್ರತಿಯೊಬ್ಬರನ್ನು ಭೀಷ್ಮ ಪಿತಾಮ ಆ ಸ್ಥಿತಿಯಲ್ಲಿದ್ರೇನು ಕೂಡ ಅಷ್ಟು ನಮ್ಗೆ ಒಂದು ಬಾಣ ನಮ್ಮ ಮೈಮೇಲೆ ಮೇಲೆ ಇದು ತಾಕಿದ್ರೆ ಅಷ್ಟು ನೋವಾಗತ್ತೆ ಅದು ಎಷ್ಟು ಬಾಣದಲ್ಲಿ ಅವರ ಬಾಣದ ಅಹ್ ಇದು ಏನದು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ ಪ್ರಿಯ ಅರ್ಜುನ ಮಾಡಿದ ಆ ಇದು ಹಾಸಿಗೆ ಅವ್ರಿಗೆ ಸೊ ಅದ್ರಲ್ಲೂ ಕೂಡ ಆ ನೋವಲ್ಲೂ ಕೂಡ ಅವರು ಆಧ್ಯಾತ್ಮಿಕವಾಗಿ ಅವರು ತಮ್ಮ ಶರೀರ ಅಲ್ಲ ಆತ್ಮ ಎಂದು ತೋರಿಸ್ಕೊಂಡು ಇವಾಗ ಅಲ್ಲಿ ಇವ್ರನ್ನೆಲ್ಲ ಸುಸ್ವಾಗತ ಮಾಡಿದ್ದಾರೆ ಸೊ ಇದು ಮೊದಲನೇ ಶ್ಲೋಕದಿಂದ ಹನ್ನೆರಡನೇ ಶ್ಲೋಕವರೆಗೂ ಆ ತರ ಇತ್ತು ಈ ಅಧ್ಯಾಯದಲ್ಲಿ ಆಮೇಲೆ ಹನ್ನೆರಡರಿಂದ ಹದಿನಾರನೇ ಶ್ಲೋಕ ಪಾಂಡವಸ್ನ ಭೀಷ್ಮ ಸಮಾಧಾನದ ಮಾತು ಹೇಳ್ತಾರೆ ಏನೇನ್ ಸಮಾಧಾನದ ಮಾತು ವಿವಿಧವಾದ ಆ ಇಲ್ಲಿ ಪ್ರಚಾರಕಾರರು ಬಂದಿದ್ರು ಸೊ ಅವರೆಲ್ಲ ನಿಮ್ಗೆ ಹೇಳಿರ್ಬೇಕು ಸೊ ಭೀಷ್ಮ ಪಿತಾಮ ತೊಂದರೆಗಳನ್ನ ಹೇಗೆ ನಾವು ನಿವಾರಣೆ ಮಾಡ್ಬೇಕು ನಮ್ಗೆ ಹೇಗೆ ತಾಳ್ಮೆ ಬರ್ಬೇಕು ಎಲ್ಲಾನು ಮತ್ತೆ ಪ್ರತಿಯೊಂದು ರಾಜಕಾರಣಿಯ ವಿಷಯವನ್ನು ಭೀಷ್ಮ ಯಾರಿಗೆ ಯುದಿಷ್ಠರ್ ಮಹಾರಾಜ್ಗೆ ಹೇಳ್ತಾರೆ ಆಮೇಲೆ ಭೀಷ್ಮ ಪಿತಾಮ ಯುದಿಷ್ಠರ್ ಮಹಾರಾಜು ತಾನು ರಾ ರಾಜನಾಗಿ ಏನೇನು ಕರ್ತವ್ಯ ಮಾಡಬೇಕು ಅದು ಅದನ್ನು ಕೂಡ ಅವ್ರಿಗೆ ಪ್ರೋತ್ಸಾಹ ನೀಡ್ತಾರೆ ಸೊ ಇದಾದ ಮೇಲೆ ಇವಾಗ ಹಿಂದಿನ ಹದಿನೆಂಟನೇ ಶ್ಲೋಕದಿಂದ ಇಪ್ಪತ್ನಾಲ್ಕನೇ ಶೋ ಶ್ಲೋಕವರೆಗೂ ಆ ಪಾಂಡವರನ್ನ ಸಮಾಧಾನ ಮಾಡದ್ ಮೇಲೆ ಇವಾಗ ಭೀಷ್ಮ ಅವರ ನಿಜವಾದ ಆ ಭಕ್ತಿ ಅಂದ್ರೆ ಕೃಷ್ಣನ ಮೇಲೆ ಅವರು ನಿಜವಾದ ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನು ಹೊಗಳುತ್ತಾರೆ ಎಲ್ಲಿ ಇಲ್ಲಿ ಆಮೇಲೆ ಕೃಷ್ಣನ ಆ ಅವರ ಸ್ಥಾನ ಏನು ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಆಮೇಲೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಶ್ಲೋಕದಲ್ಲಿ ಭೀಷ್ಮ ಹೇಳ್ತಾರೆ ಕೃಷ್ಣನೇನೆ ಆ ನಿಜವಾದ ನಾರಾಯಣ ಅಂದ್ರೆ ಆ ಒರಿಜಿನಲ್ ನಾರಾಯಣ ಅಂತ ಹೇಳ್ತಾರೆ ಆಮೇಲೆ ಈ ಶ್ಲೋಕದಲ್ಲಿ ಈ ನಮಗೆ ಕೊಟ್ಟಿರೋ ಶ್ಲೋಕದಲ್ಲಿ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳ್ತಾರೆ ಅಹ್ ಅದು ದೊಡ್ಡ ಮಹಾಜನ ಸೊ ಮಹಾಜನ ಅವ್ರಿಗೆ ಕೃಷ್ಣನ್ ಬಗ್ಗೆ ಅಂದ್ರೆ ದೇವೋತ್ತಮ ಪರಮ ಪುರುಷಗೂ ಬಗ್ಗೆ ಅವ್ರಿಗೆ ತಿಳಿದಿದೆ ಅಂತ ಹೇಳ್ತಾರೆ ಸೊ ಈ ಶ್ಲೋಕದಲ್ಲಿ ಪ್ರೌಪಾದು ಬರಿತಾ ಇದ್ದಾರೆ ಏನ್ ಬರೀತಾ ಇದಾರೆ ಭೀಷ್ಮ ಹೇಳ್ತಾ ಇರೋದನ್ನ ಸೊ ಕೃಷ್ಣ ಎಂತೋ ಮಹಾನ್ ವ್ಯಕ್ತಿ ಬಗ್ಗೆ ಇಲ್ಲಿ ಭೀಷ್ಮ ಮಾತಾಡ್ತಾರೆ ಸೊ ಯಾವ ಯಾವ ದೊಡ್ಡ ದೊಡ್ಡ ಸಾಧುಗಳು ಕೃಷ್ಣನನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದು ಬಂದು ಕಪಿಲಾ ಮತ್ತೆ ಶಿವ ಅಹ್ ಶಿವ ಅವರು ನಾರದ ಇವರೆಲ್ಲ ತಿಳ್ಕೊಂಡಿದ್ದಾರೆ ಶ್ರೀಲ ಪ್ರಭುಪಾದವರು ಈ ಭಾವಾರ್ಥ ಅಲ್ಲಿ ತುಂಬಾ ಸುಂದರವಾಗಿ ಶುದ್ಧ ಭಕ್ತರ ಬಗ್ಗೆ ಬರ್ದಿದ್ದಾರೆ ಶು ಶುದ್ಧ ಭಕ್ತರು ಭಗವಂತನ ಭಾವದಲ್ಲಿ ಇರ್ತಾರೆ ಆಮೇಲೆ ಅದ್ರಲ್ಲಿ ಹನ್ನೆರಡು ಮಹಾಜನರು ಇದ್ದಾರೆ ಸೊ ಅದ್ರಲ್ಲಿ ಯಾರ್ಯಾರು ಹನ್ನೆರಡು ಮಹಾಜನ

ಇನ್ನ ಯಾರ್ಯಾರಿದ್ದಾರೆ ಸೊ ಈ ಹನ್ನೆರಡು ಮಹಾಜನ ಅವರು ಶುದ್ಧ ಭಕ್ತರಲ್ಲಿ ಒಂದು ಉದಾಹರಣೆ ಲೈಕ್ ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿ ಅವರು ಈ ಎಲ್ಲಾ ಇದು ಗೊತ್ತು ಅವ್ರಿಗೆ ದೇವೋತ್ತಮ ಪರಮ ಪುರುಷ ಯಾರು ಅವರ ಗುಣ ರೂಪ ಸ್ವಭಾವ ಎಲ್ಲಾ ಗೊತ್ತು ಆ ಇದ್ರಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ನ ಟೀಕೆಯಿಂದ ಪ್ರೌಪಾದು ಈ ಭಾವಾರ್ಥವನ್ನು ತಗೊಳ್ಳೋದು ಆ ಭಗವಂತನ ಗುಣ ಆ ಗುಣಗಾನ ಮಾಡಕ್ಕೆ ಅನಂತ ಶೇಷ ಎಷ್ಟೊಂದು ಗುಣವನ್ನು ಬರೆಯಕ್ಕೆ ಕಾಯ್ತಾ ಇದ್ರು ಆದ್ರೆ ಅವ್ರು ಎಷ್ಟು ಭಗವಂತನ ಗುಣವನ್ನು ಬರ್ದು ಬರ್ದು ಹೊಗಳಿ ಹೊಗಳಿ ಇದ್ರೇನು ಅದು ಸಾಕಾಗ್ತಾ ಇರ್ಲಿಲ್ಲ ಅದೇ ಈ ಮಹಾಜನರು ತಮ್ಮ ಉದಾಹರಣೆಯಿಂದ ಏನು ಬಾ ಇದು ಭಕ್ತಿಯಿಂದ ನಾವು ಸೇವೆ ಮಾಡ್ಬೇಕು ಮತ್ತೆ ಹೇಗೆ ಭಗವಂತನ ಆ ಮೇಲೆ ನಮ್ಮ ಸಂಬಂಧ ಹೇಗಿರ್ಬೇಕು ಮತ್ತೆ ನಾವ್ ಹೇಗೆ ಭಕ್ತಿ ಸೇವೆ ಮಾಡಿ ಪರಿಪೂರ್ಣತೆ ಪಡಿಬೇಕು ಅಂತ ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ರು ಇಲ್ಲಿ ಭೀಷ್ಮ ದೇವಿನ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಸೊ ಭೀಷ್ಮ ದೇವಿನ ಕತೆ ನೋಡ್ಬೇಕು ಅಂದ್ರೆ ಗೊತ್ತಿದೆ ಶಾಂತನು ಮಹಾರಾಜ ಸೊ ಅವರು ಗಂಗಾಪುತ್ರ ಭೀಷ್ಮ ಅಂತ ಕರೀತಾರೆ ಸೊ ಗಂಗಾಪುತ್ರ ಆಗಿದ್ರೂ ಕೂಡ ಅವರು ನಿಜವಾದ ಆಗಿರ್ಬೇಕಾಗಿತ್ತು ಬಟ್ ಆದ್ರೆ ಶಾಂತನು ಆ ಇನ್ನೊಂದು ಹೆಂಡತಿ ಇದು ಅವರು ಮದುವೆ ಮದ್ವೆ ಆಗ್ಬೇಕು ಅಂದ್ರೆ ಆಕರ್ಷಿತವಾಗಿ ಮದ್ವೆ ಆಗ್ಬೇಕು ಅಂದ್ರೆ ಅವರೇ ಇದು ಅಹ್ ಏನ್ ಹೇಳ್ಬೇಕು ಲೈಕ್ ಅವ್ರ ಫಾದರ್ ಇಂದ ಅವ್ರು ಒಂದು ವಚನ ತಗೊಂಡ್ರು ನೀನ್ ನನ್ನ ಮಗಳನ್ನ ಮದ್ವೆ ಆಗ್ಬೇಕು ಅಂದ್ರೆ ನೀನು ಒಂದು ವಚನ ಕೊಡ್ಬೇಕು ಏನು ಅಂದ್ರೆ ನನ್ನ ಮಗಳಲ್ಲಿ ಹುಟ್ಟಿದ ಸಂತಾನನೇ ರಾಜನಾಗ್ಬೇಕು ಅಂತ ಸೊ ಇದನ್ನ ಕೇಳಿದ್ಮೇಲೆ ಅವ್ರಿಗೆ ತುಂಬಾನೇ ಗೊಂದಲ ಆಗತ್ತೆ ಶಾಂತನು ಮಹಾರಾಜ್ ಗೆ ಸೊ ತಂದೆ ಈ ತರ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ಬಿಟ್ಟು ಭೀಷ್ಮ ಅವರೇ ಸ್ವಯಂ ಹೋಗಿ ಅಲ್ಲಿ ಮಾತಾಡ್ತಾರೆ ಆಮೇಲೆ ಗೊತ್ತಾಗತ್ತೆ ಸೊ ಅವಾಗ ಒಂದು ವಚನ ತಗೊಂತಾರೆ ಏನು ಬ್ರಹ್ಮಚಾರ್ಯ ನಾನು ಆ ಮದ್ವೆನೆ ಆಗಲ್ಲ ಅಂತ ಭೀಷ್ಮ ವಚನ ತಗೊಂತಾರೆ ಸೊ ಆ ಕಾಲದಲ್ಲಿ ಕ್ಷತ್ರಿಯರು ಈ ತರ ಅಹ್ ವಚನ ತಗೊಂಡ್ರೆ ಆ ವಚನ ತಗೊಂಡಿದ ತಕ್ಷಣನೇನೆ ದೇವತೆಗಳು ಇದು ಅಲ್ಲಿ ಆಕಾಶದಿಂದ ಹೂವ ಮಾಲೆ ಸರ್ಪಣೆ ಮಾಡ್ತಾರೆ ಯಾಕಂದ್ರೆ ಕ್ಷತ್ರಿಯರು ಈ ತರ ವಚನ ಕಠೋರವಾದ ವಚನವನ್ನು ಸ್ವೀಕಾರ ಮಾಡಕ್ಕೆ ತುಂಬಾ ಕಷ್ಟ ಆ ಕಾಲದಲ್ಲೂ ತುಂಬಾ ಕಷ್ಟ ಬಿಕಾಸ್ ನಿಮ್ಗೊತ್ತು ಕ್ಷತ್ರಿಯರು ತುಂಬಾ ಪರಾಕ್ರಮಿಯರು ಮತ್ತೆ ಎಷ್ಟೊಂದು ರಸದಲ್ಲಿರ್ತಾರೆ ಆ ರಜಗುಣದಲ್ಲಿರ್ತಾರೆ ಸೊ ಅವ್ರಿಗೆ ಸೊ ಅದಕ್ಕೆ ಅವರ ಹೆಸರು ಭೀಷ್ಮ ಅಂತ ಬರುತ್ತೆ ಸೊ ಅದಾದ ಮೇಲೆ ಗೊತ್ತು ಯಾವ್ಯಾವ ಪರಿಸ್ಥಿತಿ ಬರುತ್ತೆ ಭೀಷ್ಮಗೆ ಸೊ ಇಲ್ಲಿ ಆಕ್ಚುಲಿ ಮಹಾಜನರ ಬಗ್ಗೆ ಯಾತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಅನ್ಕೊಂಡಿದಿರಿ ಶುದ್ಧ ಭಕ್ತರಿಂದ ನಾವು ಆ ಏನು ತಿಳ್ಕೊಬೇಕು ಭೀಷ್ಮ ಆಗಿರ್ಬೋದು ಇಲ್ಲದಾದ್ರೆ ಪ್ರಹ್ಲಾದ್ ಮಹಾರಾಜ್ ಆಗಿರ್ಬೋದು ಇಲ್ಲದಾದ್ರೆ ನಾರದ ಆಗಿರ್ಬೋದು ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಭಗವಂತನನ್ನ ಹೊಗಳ್ತಾರೆ ಸೊ ಆ ಹೊಗಳೋದು ಆ ಭಕ್ತಿ ಭಾವನೆಯಿಂದ ಸೊ ಇಲ್ಲಿ ಪ್ರಭುಪಾದು ಈ ಭಕ್ತಿ ಭಾವದ ಲಕ್ಷಣಗಳು ಕೂಡ ಹೇಳಿದ್ದಾರೆ ನಮ್ಮ ಒಂದು ಪುಸ್ತಕ ಪ್ರಭುಪಾದ್ ಬರ್ದಿರೋ ಪುಸ್ತಕ ಭಕ್ತಿಯ ಸಾಮ್ರತ ಸಿಂಧುವಲ್ಲೂ ಕೂಡ ಆ ಈ ಭಾ ಭಕ್ತಿಯ ಲಕ್ಷಣಗಳು ಹೇಳ ಅದು ಅದರಲ್ಲೂ ಕೊಟ್ಟಿದೆ ಸೊ ಏನೇನು ಲಕ್ಷಣಗಳು ದೇವರು ಬರೋದು ಮತ್ತೆ ನಡಗೋದು ಶರೀರ ಭಗವಂತನ ಮೇಲೆ ಕೇಳಿಸ್ಕೊಂಡ್ ಮೇಲೆ ಇದಾದ್ರೆ ಹೊಗಳ್ಬೇಕು ಅಂದ್ರೆ ಭಗವಂತನ ನೋಡ್ ನೋಡ್ದಾಗುನು ಕೂಡ ಈ ತರ ಭಾವನೆಗಳು ಬರುತ್ತೆ ಕಣ್ಣ ಕಣ್ಣಲ್ಲಿ ನೀರ್ ಬರೋದು ಈ ತರ ಎಲ್ಲ ಲಕ್ಷಣಗಳಿದೆ ಸೊ ನಮ್ಮ ಚೈತನ್ಯ ಮಹಾಪ್ರಭು ಕೂಡ ಅವರು ಸ್ವಯಂ ಕೃಷ್ಣನ ರೂಪದಲ್ಲಿ ಬಂದಿದ್ರು ಆ ಭಕ್ತನ ಆ ಇದು ಪಾತ್ರದಲ್ಲಿ ಅವರು ಇದ್ರು ಸೊ ಅವರು ಒಂದು ಕತೆ ಇದೆ ಸೊ ಚೈತನ್ಯ ಮಹಾಪ್ರಭು ಆ ಜಗನ್ನಾಥ ನಿಮ್ಗೆ ಜಗನ್ನಾಥ್ ಪುರಿ ರಥಯಾತ್ರ ಆಯ್ತು ಸೊ ಅದರ ಮುಂಚೆ ಹದ್ನಾಲ್ಕ್ ದಿನ ಜಗನ್ನಾಥ್ ಸ್ನಾನ ಯಾತ್ರ ಆಗತ್ತೆ ಸ್ನಾನ ಯಾತ್ರ ಅಂದ್ರೆ ಎಲ್ಲಾರ್ ಮುಂದೆ ಜಗನ್ನಾಥನ ಸ್ನಾನ ಮಾಡಿಸ್ತಾರೆ ಸೊ ಸ್ನಾನ ಮಾಡ್ದಾಗ ಹದ್ನಾಲ್ಕ ದಿನ ಅವ್ರಿಗೆ ಹುಷಾರ್ ತಪ್ಪುತ್ತೆ ಸೊ ಅಷ್ಟ ದಿನ ಜಗನ್ನಾಥನ ದರ್ಶನ ಸಿಕ್ಕಲ್ಲ ಸೊ ಇದು ಚೈತನ್ಯ ಮಹಾಪ್ರಭು ಅವಾಗ ಆ ಕಾಲದಲ್ಲಿ ಜಗನ್ನಾಥ್ ಪುರಿಯಲ್ಲೇ ಇದ್ರು ಸೊ ಅಷ್ಟ ದಿನ ಇದು ಅವ್ರಿಗೆ ಅಹ್ ದರ್ಶನ ಸಿಕ್ತಾ ಇರೋವಾಗ ಅವ್ರು ಒಂಥರ ವಿರಹ ಭಾವನೆಯಲ್ಲಿ ಅಳ್ತಾ ಇದ್ರು ಸೊ ಅವಾಗ ಅವರು ಅಲಾರ್ನಾಥ್ ಅಂತ ಇನ್ನೊಂದು ದೇವಸ್ಥಾನ ಇದೆ ಜಗನ್ನಾಥ್ ಪುರಿಯಲ್ಲಿ ಸೊ ಅಲ್ಲಿ ಹೋದ್ರು ಸೊ ಅಲ್ಲಿ ಭಗವಂತನನ್ನ ನೋಡ್ದಾಗ ನಾರಾಯಣರ ರೂಪದಲ್ಲಿ ಅಲಾರ್ನಾಥ್ ಇರೋದು ಸೊ ಈಗ್ಲೂ ಕೂಡ ನೀವು ಪೂರಿಗೆ ಹೋದ್ರೆ ಅಲಾರ್ನಾಥ್ ದೇವಸ್ಥಾನದಾಗ ಹೋದ್ರೆ ಇದು ನೋಡ್ಬೋದು ಸೊ ಅಲ್ಲಿ ಒಂದು ಅಲಾರ್ನಾಥ್ ನೋಡಿದ ತಕ್ಷಣ ಅಷ್ಟು ದಿನ ನೋಡಿಲ್ಲಲ್ಲ ಸೊ ಅಲಾರ್ನಾಥ್ ನೋಡಿದ ತಕ್ಷಣ ಚೈತನ್ಯ ಮಹಾಪ್ರಭು ಭಕ್ತನ ಪಾತ್ರದಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಇದೆಲ್ಲಾ ಚಿಹ್ನೆಗಳು ಇಲ್ಲಿ ಭಾವ ಭಾವನೆಯಿಂದ ಬರುತ್ತೆ ಅಂತ ಭಕ್ತಿಯಿಂದ ಬರುತ್ತಲ್ಲ ಅದನ್ನೆಲ್ಲಾ ಅವರು ವಿಕಸಿತವಾಯಿತು ಅವರ ಶರೀರದಲ್ಲಿ ಸೊ ಈ ಅದನ್ನ ನಾವು ಇವ್ರು ಇವಾಗ್ಲೂ ಆ ಚಿಹ್ನೆಗಳ ಸಾಕ್ಷಿ ಏನು ಅಂದ್ರೆ ಅಲ್ಲಿ ಅಲಾರ್ನಾಥ್ ದೇವಸ್ಥಾನದ ಮುಂದೆನೇನೆ ಒಂದು ಶೀಲಾ ಇದೆ ಸೊ ಅದು ಚೈತನ್ಯ ಮಹಾಪ್ರಭು ಸ್ವಯಂ ಅಲಾರ್ನಾಥ್ ನೋಡಿದ್ಮೇಲೆ ಆ ಶೀಲೆ ಮೇಲೆ ಆ ಬಿದ್ಬಿಟ್ಟು ಅವರ ಇಡೀ ಮೈ ಬೆವರಿಂದ ತಾಕ್ತಾ ಇತ್ತಂತೆ ಸೊ ಆ ಶೀಲೆ ಹೇಗಾಗಿದೆ ಅಂದ್ರೆ ಒಂಚೂರು ಆ ಇದು ಕರ್ಗೋಗಿದೆ ಸೊ ಈಗ್ಲೂ ಕೂಡ ನಾವು ಭಕ್ತಿ ಭಗವಂತನ ಮೇಲೆ ಹೆಚ್ಚಾಗ್ತಾ ಆಗ್ತಾ ಭಕ್ತಿ ಭಾವನಾ ಈ ತರ ಆಗತ್ತೆ ಅಂತ ಹೇಳ್ತಾರೆ ಸೊ ಆ ಕಾಲದಲ್ಲಿ ಚೈತನ್ಯ ಮಹಾಪ್ರಭು ಸ್ವಯಂ ಅವರ ಉದಾಹರಣೆಯಿಂದ ತೋರ್ಸಿದ್ರು ನಾವ್ ಹೇಗೆ ಭಕ್ತಿ ಮಾಡ್ಬೇಕು ಅಂತ ಸೊ ವಿವಿಧವಾದ ರಸಗಳಿದೆ ಭಕ್ತಿಯಲ್ಲಿ ಸೊ ನಾ ನಮ್ಮ ಸಂಬಂಧದ ಮೇಲೆ ವಿವಿಧವಾದ ರಸಗಳು ಇದೆ ಸೊ ಹೇಳ್ಬೇಕು ಅಂದ್ರೆ ಇಲ್ಲಿ ಉದಾಹರಣೆ ಆ ಪ್ರಭುಪಾದ್ ಕೊಡೋದು ಯಶೋದ ಮತ್ತೆ ಕೃಷ್ಣನ ಸೊ ಅದು ವಾತ್ಸಲ್ಯ ರಸದಲ್ಲಿ ಯಶೋಧ ಮಾಯಿ ಕೃಷ್ಣನ ನಿಮ್ಗೊತ್ತು ದಾಮೋದರ ಲೀಲೆಯಲ್ಲಿ ಕಟ್ಟಾಕದ್ರು ಸೊ ಕೃಷ್ಣ ಕೂಡ ತಮ್ಮ ಭಕ್ತರ ಭಕ್ತರ ಜೊತೆಗೆ ವಿವಿಧವಾದ ರಸದಲ್ಲಿ ಅವರು ಅಹ್ ಸಂಪರ್ಕಿಸ್ತಾರೆ ಅಂದ್ರೆ ಅವರು ಆ ಸೊ ಯಶೋಧಮಾಯಿ ಇರ್ಬೋದು ಅರ್ಜುನ ಇರ್ಬೋದು ಯಶೋಧ ಮಾಯಿ ಅವ್ರನ್ನ ಕಡುಗೋಲ್ಗೆ ಕಟ್ಟಾಕದ ಮೇಲೆನು ಕೂಡ ಅವರು ಪ್ರೀತಿಯಿಂದ ಆಕ್ಚುಲಿ ಯಶೋಧಮಯ ಲೀಲೆ ನೋಡಿದ್ರೆ ಎಷ್ಟು ಹಗ್ಗ ತಗೊಂಬಂದ್ರೆ ಅಹ್ ಕಟ್ಟಾಕ ಆಗ್ತಾ ಇರ್ಲಿಲ್ಲ ನೀವು ನೋಡ್ತೀರಾ ಆ ಚಿತ್ರ ನೋಡಿ ಕೃಷ್ಣ ಬಾಲಕೃಷ್ಣ ಅವರ ಹೊಟ್ಟೆ ಎಷ್ಟು ಚಿಕ್ಕದು ಆದ್ರೆ ಎಷ್ಟ್ ಹಗ್ಗ ಆದ್ರೂ ಕಟ್ಟಕ್ ಹಾಕ್ತಾ ಇರ್ಲಿಲ್ಲ ಸೊ ಕೊನೆಗೆ ಅವರ ಪರಿಶ್ರಮ ನೋಡ್ಬಿಟ್ಟು ಕೃಷ್ಣ ಸ್ವಯಂ ಅವರು ತನ್ನ ತಾಯಿಯಿಂದ ಪ್ರೀತಿ ವಿಶ್ವಾಸದಿಂದ ಅವ್ರು ಆ ಕಟ್ಟಿಸ್ಕೊಂತಾರೆ ಸೊ ಇದರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ ಪ್ರೀತಿಯಿಂದ ಮಾತ್ರ ನಾವು ಆ ಕೃಷ್ಣನನ್ನ ಅರ್ಥ ಮಾಡ್ಕೊಬೋದು ಈವನ್ ಅರ್ಜುನ ಕೂಡ ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ಪ್ರಿಯ ಮಿತ್ರ ಆಗಿದ್ದರಿಂದ ಮತ್ತೆ ಭಕ್ತನಾಗಿರೋದ್ರಿಂದ ಅರ್ಜುನನ್ಗೋಸ್ಕರ ಅಹ್ ಕೃಷ್ಣ ಪಾರ್ಥಸಾರ್ತಿ ಆದ ಸೊ ಎಷ್ಟೊಂದ್ಸತಿ ಭಗವದ್ಗೀತೆಯಲ್ಲೂ ವಿವರಣೆ ಕೊಡ್ತಾರೆ ಅಹ್ ಸೊ ಪಾರ್ಥಸಾರ್ತಿ ಆದ್ರೆ ಅಷ್ಟು ಅಹ್ ಸುಲಭವಾದ ಕೆಲಸ ಅಲ್ಲ ಸೊ ರಥ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಅರ್ಜುನ ನಿಂತ್ಕೊಂಡಿದ್ದ ರಥ ಮೇಲೆ ಸೊ ಕೃಷ್ಣನನ್ನು ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಬೇಕು ಅಂದ್ರೆ ದಾರಿ ತೋರ್ಸ್ಬೇಕು ಅಂದ್ರೆ ಅರ್ಜುನ ಆಕ್ಚುಲಿ ಆ ಇದು ಅಹ್ ಹೊಡಿತಾ ಇದ್ನಂತೆ ಅಲ್ಲಿಂದ ತೋರಿಸ್ತಾ ಇದಂತೆ ಸೊ ಈ ತರ ಪ್ರೀತಿಯಿಂದ ಮಾಡ್ತಾ ಇರೋದು ಏನು ಗರ್ವ ಇಟ್ಕೊಂಡು ಮಾಡ್ತಾ ಇರ್ಲಿಲ್ಲ ಅದು ಸೊ ತನ್ನ ಭಕ್ತನಿಗೆ ಇದ್ರಿಂದ ಏನ್ ಕಲಿಬೋದು ಅಂದ್ರೆ ಆ ತನ್ನ ಭಕ್ತರಿಗೆ ಇದು ಅಹ್ ಕೃಷ್ಣ ಯಾವ ಮಟ್ಟವರೆಗೂ ಹೋಗ್ಬೋದು ಪ್ರೀತಿಯಿಂದ ಮಾತ್ರ ಕೃಷ್ಣನನ್ನ ನಾವು ಪಡಿಬೋದು ಅಂತ ಇಲ್ಲಿ ಗೊತ್ತಾಗತ್ತೆ ಸೊ ಇನ್ನ ಜಾಸ್ತಿ ಭಕ್ತರ ವಿವರಣೆ ಕೊಡ್ತಾರೆ ಇಲ್ಲಿ ಪ್ರೌಪಾದು ಸೊ ಕುಮಾರರು ಅಹ್ ನಾಲ್ಕು ಕುಮಾರರು ನಿಮ್ಗೆ ಅವರ ಕತೆ ಗೊತ್ತು ಸೊ ಅವರು ಅಲ್ಲಿ ಬರ್ತಾರೆ ವಿಷ್ಣುವಿನ ದರ್ಶನಕ್ಕೆ ಅವರು ಕೂಡ ಭಗವಂತನ ಆ ತುಳಸಿಯ ಸುವಾಸನೆಯಿಂದ ಅವ್ರು ಅದ್ರ ಮುಂಚೆ ನಿರಾಕಾರ ಬ್ರಹ್ಮನ ಪೂಜೆ ಮಾಡ್ತಾ ಇದ್ರು ಅದಾದ ಮೇಲೆ ಭಗವಂತನ ದರ್ಶನ ಪಡೆದವಾಗ ತುಳಸಿಯ ಸುವಾಸನೆಯಿಂದ ಅವ್ರಿಗೆ ಆ ಭಕ್ತಿ ಸಿಕ್ಕುತ್ತೆ ಅವ್ರಿಗೆ ಭಗವಂತನ ಮೇಲೆ ಭಕ್ತಿ ಸಿಕ್ಬಿಟ್ಟು ಆ ಆಕಾರವಾದ ಭಗವಂತವನ್ನು ಪೂಜೆ ಮಾಡ್ತಾರೆ ಸೊ ಇದೆಲ್ಲ ಭಗವಂತನ ಲೀಲಾ ಶಕ್ತಿ ಹೇಳ್ಬೇಕು ಅಂದ್ರೆ ಮತ್ತೆ ಇನ್ನೊಂದು ಪ್ರೌಪ ಹೇಳ್ತಾರೆ ಈ ಭಾವಾರ್ಥ ಅಲ್ಲಿ ತುಂಬಾ ಚೆನ್ನಾಗಿ ನಾವ್ ಶುದ್ಧ ಭಕ್ತರಾದ್ಮೇಲೆ ನಾವ್ ಅನ್ಕೊಂತೀರಿ ಒಬ್ಬೊಬ್ರು ಏನು ತಿಳಿವಳ್ಕೆ ಅಂದ್ರೆ ಆ ಭಕ್ತಿ ಸೇವೆ ತಗೊಂಡ್ರೆ ನಮ್ಮ ಜೀವನ ಎಲ್ಲಾ ಸುಲಭವಾಗತ್ತೆ ಕಷ್ಟಾನೇ ಇರಲ್ಲ ಅಂತ ಅಲ್ಲ ಸೊ ಈವನ್ ಶುದ್ಧ ಭಕ್ತರನ್ನ ಇದು ಕೃಷ್ಣ ಪರೀಕ್ಷೆಯಲ್ಲಿ ಪಡ್ತಾರೆ ಇದು ತೊಂದರೆಗಳು ಕೊಡ್ತಾರೆ ಅತಿಯಾದ ತೊಂದರೆಗಳು ಕೊಡ್ತಾರೆ ಉದಾಹರಣೆಗೆ ಪ್ರೌಪಾದ್ ಸೊ ಪ್ರೌಪಾದ್ ಆಕ್ಚುಲಿ ಅವರು ನಮ್ ತರ ಇದು ಗೃಹಸ್ಥರಾದಾಗ ಅವ್ರಿಗೆ ತುಂಬಾ ಕಷ್ಟ ಆಯ್ತು ಒಂದ್ಸತಿ ಅವರ ಇದು ವ್ಯವಹಾರದಲ್ಲಿ ತುಂಬಾನೇನೆ ಅವ್ರಿಗೆ ಸೋಲು ಆಯ್ತು ಅಂದ್ರೆ ಅವರು ಕೆಮಿಸ್ಟ್ ಆಗಿದ್ರು ಸೊ ಇಡೀ ಇದು ಫುಲ್ ಲಾಸ್ ಆಗ್ಬಿಟ್ಟು ಎಲ್ಲಾ ಮುಚ್ಬೇಕಾಗಿತ್ತು ಸೊ ಆಮೇಲೆ ಅದನ್ನ ಮುಚ್ಚ ಬಿಟ್ಟಾದ್ಮೇಲೆ ಭಕ್ತಿ ಸೇವೆನ ತಗೊಂಡ್ರು ಮನೆಯಲ್ಲಿ ದುಡ್ಡೇ ಇರ್ಲಿಲ್ಲ ಏನೂನು ನೀವು ಅವರ ಜೀವನ ಚರಿತ್ರ ಹೋದಾಗ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಕಷ್ಟಪಟ್ರು ಒಂದು ಪುಸ್ತಕ ವಿತರಣೆ ಮಾಡವಾಗ ಅವಾಗ ಒಂದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗ್ಸಿನ್ ಪುಸ್ತಕ ವಿತರಣೆ ಮಾಡವಾಗು ಕೂಡ ಪ್ರೌಪಾದು ತುಂಬಾ ಕಷ್ಟಪಟ್ರು ಅಲ್ಲಿ ಡೆಲ್ಲಿಗೆ ಹೋಗಿ ಅಷ್ಟು ಬಿಸಿಲಲ್ಲಿ ಅವರು ಅದನ್ನ ವಿತರಣೆ ಮಾಡಕ್ ಹೋಗ್ತಾರೆ ಆ ವಯಸ್ಸಲ್ಲಿ ಅವ್ರಿಗೆ ಬಿಸಿಲಿಂದ ಅವ್ರಿಗೆ ಸನ್ ಸ್ಟ್ರೋಕ್ ಆಗಿ ಬಿದೋಗ್ತಾರೆ ಸೊ ಇದು ಎಲ್ಲ ಇಸ್ಕಾನ್ ಸ್ಥಾಪನೆ ಆಗೋ ಮುಂಚೆ ಸೊ ಎಷ್ಟು ಕಷ್ಟಪಟ್ಟು ಆಮೇಲೆ ಅವರು ವಿದೇಶಕ್ ಹೋಗಿ ಇದೆಲ್ಲಾ ಪ್ರಚಾರ ಮಾಡ್ತಾರೆ ಅಲ್ಲಿ ಹೋದಾಗು ಕೂಡ ಎಷ್ಟು ಕಷ್ಟ ಅನ್ಭೋಗಿಸ್ತಾರೆ ಅವ್ರಿಗೆ ಅಷ್ಟು ಸುಲಭ ಇಲ್ಲ ಎಷ್ಟು ಹದಿನಾಲ್ಕು ಸತಿ ಕಷ್ಟ ಇದು ಅಹ್ ಅವ್ರಿಗೆ ಫೇಲಿಯರ್ಸ್ ಆಗತ್ತೆ ಅಂತ ಆ ಬರ್ದಿದ್ದಾರೆ ಸೊ ಇಲ್ಲಿ ಬರೀತಾರೆ ಪ್ರಭುಪಾದು ಕೃಷ್ಣ ಆಕ್ಚುಲಿ ಅವರ ವಿಶೇಷವಾದ ಕೃಪೆ ಈ ಶುದ್ಧ ಭಕ್ತರಿಗೆ ತೋರ್ಸಕ್ಕೆ ಈ ತರ ಮಾಡ್ತಾರೆ ಮತ್ತೆ ಆ ಶುದ್ಧ ಭಕ್ತರನ್ನ ಹೊಗಳಕ್ಕೆ ಕೃಷ್ಣ ಈ ತರ ಆ ತೊಂದರೆಗಳನ್ನ ಕೊಡ್ತಾರೆ ಸೊ ಅವಾಗ ಈ ಶುದ್ಧ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಕಷ್ಟ ಎಲ್ಲ ಬಂದ್ರೆ ಭಗವಂತನನ್ನ ಆ ಅವರು ಆಶ್ರಯ ತಗೊಂತಾರೆ ಭಗವಂತ ಬಿಟ್ರೆ ಅವರು ಯಾವ ಬೇರೆ ಯಾವ್ದು ಆಶ್ರಯ ತಗೊಳಲ್ಲ ಸೊ ಅವಾಗ ಅವರ ಭಕ್ತಿ ಭಾವನೆಯಿಂದ ಅವ್ರು ಭಗವಂತನ ಆ ಸೇವೆ ಮಾಡ್ಬಿಟ್ಟು ಅವರು ಭಗವಂತನ ಹತ್ರ ಬರ್ತಾರೆ ಸೊ ಅವಾಗ ತೊಂದ್ರೆಗಳು ನೀವು ಅಹ್ ಓದ್ಸತಿ ಹಿಂದಿನ ಅಧ್ಯಾಯದಲ್ಲಿ ಕುಂತಿ ಮಹಾರಾಣಿಯ ಪ್ರಾರ್ಥನೆಯನ್ನ ನೀವ್ ಓದಿದ್ರಿ ಅದ್ರಲ್ಲೂ ಕೂಡ ಅವರು ಕೂಡ ಶುದ್ಧ ಭಕ್ತರು ಅವರು ಕಷ್ಟ ಇನ್ನ ಸಿಕ್ಲಿ ಸಿ ನನಗೆ ಇನ್ನ ಕೊಡು ಕೃಷ್ಣ ಕಷ್ಟ ಏನಕ್ಕೆ ಬೇಕು ನನಗೆ ಪದೇ ಪದೇ ನಿನ್ನ ದರ್ಶನ ಸಿಕ್ಕುತ್ತೆ ಕೃಷ್ಣ ಕಷ್ಟ ಬಂದ್ರೆ ಆಮೇಲೆ ನಿನ್ನ ದರ್ಶನ ಸಿಕ್ಕಿದ್ರೆ ನನ್ನ ಜೀವನ ಸಾರ್ಥಕವಾಗುತ್ತೆ ಈ ಜನ್ಮ ಮೃತ್ಯು ಜ್ವರ ವ್ಯಾಧಿಯಿಂದ ನಾನು ಆ ಪಾರಾಗ್ತೀನಿ ಅಂತ ಆ ಭಾವನೆಯಿಂದ ಕುಂತಿ ಮಹಾರಾಣಿ ಕೇಳ್ತಾರೆ ಸೊ ಒಂದು ಕಷ್ಟ ಬಂದ್ರೆ ಸಾಮಾನ್ಯ ವ್ಯಕ್ತಿ ಈ ಕೃಷ್ಣ ಭಗವಂತನೇ ಇಲ್ಲ ಅಂದ್ಬಿಟ್ಟು ಓಡಾಟ ಹೋಗ್ತಾರೆ ಬಟ್ ಕುಂತಿ ಮಹಾರಾಣಿ ನೋಡಿ ಅವರ ಭಾವನೆ ಏನು ಇನ್ನಾ ಕಷ್ಟ ಕೊಡು ಇನ್ನ ಕಷ್ಟ ಅವರು ಅತಿಯಾದ ಭಾವನೆಯಿಂದ ಅವ್ರು ಹೇಳ್ತಾ ಇರೋದು ಅವ್ರಿಗೆ ಶಕ್ತಿನೂ ಇತ್ತು ಕಷ್ಟವನ್ನ ಅನುಭವ್ಸಕ್ಕೆ ಬಿಕಾಸ್ ಅವ್ರ ಜೀವನದಲ್ಲಿ ಅಷ್ಟೊಂದು ಕಷ್ಟ ಬಂದು ಬಂದು ಅವ್ರಿಗೆ ಒಂದೇ ಇದು ಕೃಷ್ಣ ನೀನ್ ಯಾತಕ್ ನನ್ಗೆ ಕಷ್ಟ ಕೊಡ್ತಾ ಇದಿಯಾ ಅಂತ ಯಾವತ್ತೂ ಕೇಳಲ್ಲ ಶುದ್ಧ ಭಕ್ತರು ಇನ್ನ ನೀನು ಏನೋ ನಂದ ಹಿಂದಿನ ಕರ್ಮ ಎಷ್ಟೊಂದ್ ಬರ್ಬೇಕಾಗಿತ್ತು ಅದರಲ್ಲಿ ಒಂದ್ ಸ್ವಲ್ಪ ಕರ್ಮ ಕೊಟ್ಟಿದೀಯ ಕೃಷ್ಣ ನೀನ್ ಎಷ್ಟು ಕರುಣಾಮಯಿ ಅಂತ ಅವರ ಭಾವನೆ ಈ ತರ ಶುದ್ಧ ಭಕ್ತರ ಭಾವನೆ ಸೊ ಹಾಗೇನೆ ಕುಂತಿ ಮಹಾರಾಣಿ ಹಾಗೇನೆ ಎಲ್ಲಾರು ಕೂಡ ಇವನ್ ಭೀಷ್ಮ ಪಿತಾಮ ಭೀಷ್ಮ ಪಿತಾಮ ಅವರ ವಿಶೇಷ ಭಾವನೆ ಕೃಷ್ಣನ ಹತ್ರ ಯಾವ ಭಾವನೆಯಲ್ಲಿದ್ರು ಅಂದ್ರೆ ಅವರು ವೀರ ಭಾವನೆ ಕೃಷ್ಣನನ್ನು ಆಕ್ಚುಲಿ ಅಹ್ ಇನ್ನ ಮುಂದೆ ಆ ಭೀಷ್ಮನ ಇದು ಸ್ತುತಿ ಬರುತ್ತೆ ಸೊ ಅಲ್ಲಿ ನೋಡ್ತೀರಾ ಆ ಕೃಷ್ಣನನ್ನ ಯಾವ ರೂಪದಲ್ಲಿ ಅವರು ಇದು ಪ್ರೀತಿಸ್ತಾ ಇದ್ರು ಯಾವ ರೂಪದಲ್ಲಿ ಅವರು ಭಕ್ತಿ ಮಾಡ್ತಾ ಇದ್ರು ಅಹ್ ಭೀಷ್ಮ ಅಂತ ನಾನು ಅದನ್ ಬಗ್ಗೆ ಇವಾಗ ಹೇಳಲ್ಲ ಇನ್ನು ಮುಂದೆ ಹೇಳ್ತೀನಿ ಸೊ ಇವಾಗ ಇನ್ನೊಂದು ಹೇಳ್ತಾರೆ ಪ್ರಹ್ಪಾದು ಶುದ್ಧ ಭಕ್ತರ ಮೇಲೆ ವಿಶೇಷವಾಗಿ ಕೃಪೆಯನ್ನು ಕೊಡಬೇಕು ಅಂದ್ರೆ ಅವರ ಹತ್ತಿರ ಹೇಳ್ಕೊಳಕ್ಕೆ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ ಆ ತುಂಬಾ ಇಷ್ಟವಾದ ಭಕ್ತರಿದ್ರೆ ಅವರ ಎಲ್ಲ ಭೌತಿಕ ವಸ್ತುಗಳನ್ನ ತಗೊಂಡ್ಬಿಡ್ತಾರೆ ಭೌತಿಕ ಸಂಪತ್ತನ್ನ ಕೃಷ್ಣ ತಗೊಂಬಿಡ್ತಾರೆ ಸೊ ನಾನು ಒಂದ್ಸತಿ ವೃಂದಾವನ್ಗ್ ಹೋಗಿದ್ದೆ ಒಂದು ಭಕ್ತರನ್ನ ಇದು ಭೇಟಿ ಮಾಡಿದ್ದೆ ಸೊ ಅವರು ತುಂಬಾ ಚೆನ್ನಾಗೆ ಪ್ರಚಾರ ಮಾಡ್ತಾರೆ ಮತ್ತೆ ತೀರ್ಥ ಸ್ಥಳಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ಆ ಪ್ರಭುಜಿ ಹೇಳಿದ್ರು ನಾನು ಮುಂಚೆ ನನ್ಗೆ ತುಂಬಾ ದೊಡ್ಡ ಬಿಸ್ನೆಸ್ ಎಲ್ಲ ಇತ್ತು ಎಲ್ಲಾನು ಇತ್ತು ಬಟ್ ನನ್ಗೆ ಒಂಚೂರುನು ನೆಮ್ಮದಿ ಇರ್ಲಿಲ್ಲ ಆ ಒಂದೇನೋ ಬಿಸ್ನೆಸ್ ಅಲ್ಲಿ ಏನೋ ಇದು ಲಾಸ್ ಆಯ್ತು ಅವಾಗೆಲ್ಲ ಕಳ್ಕೊಂಡೆ ಕಳ್ಕೊಂಡಾದ್ಮೇಲೆ ನಾನು ನಿಜವಾದ ಶಾಂತಿಯನ್ನ ಪಡೆದೆ ಈ ಕೃಷ್ಣ ಪ್ರಜ್ಞೆನವಾಗ ತಗೊಂಡೆ ಆಮೇಲೆ ನಾನು ಭಗವಂತನ ಹತ್ರ ಬಂದೆ ಇವಾಗ ನನ್ಗೆ ಏನೇ ಇಲ್ದ ಇದ್ರೂ ನಾನು ಸುಖ ಶಾಂತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರು ಪ್ರಪಾದ ಜೀವನದಲ್ಲೂ ನೀವ್ ನೋಡ್ತೀರಾ ಅಷ್ಟೊಂದು ಆ ಇದು ಭೌತಿಕ ಇದ್ರಲ್ಲಿ ಅವರು ಆ ಫೇಲಿಯರ್ ಅನ್ಭೋಗಿಸ್ತಾರೆ ಆದ್ರೂ ಕೂಡ ಅವರು ಸಂತೋಷವಾಗಿರ್ತಾರೆ ಸೊ ಅವ್ರ ಅವರೆಲ್ಲ ಆ ಮಟ್ಟದಲ್ಲಿ ಬಟ್ ನಮಗೆ ನಾವು ಹೆಂಗೆ ಅಂದ್ರೆ ನಮ್ಗೆ ಭೌತಿಕವಾದ ಆಕರ್ಷಣೆನೂ ಇರುತ್ತೆ ಅದಿಲ್ಲದಾದ್ರೆ ನಾವು ಭಕ್ತಿ ಸೇವೆನೂ ಮಾಡಕ್ಕಾಗಲ್ಲ ಬಿಕಾಸ್ ನಮ್ಮ ಮನಸ್ಸು ತುಂಬಾ ವಿಚಲಿತ ನಾವು ಎಲ್ಲ ಕಡೆ ಕೇಳಿಸ್ಕೊಂತೀರಿ ಪ್ರತಿಯೊಂದು ಪ್ರವಚನದಲ್ಲಿ ಶ್ರೀಲ ಪ್ರಭುಪಾದ್ ಹೇಳ್ತಾರೆ ಏನು ನಾವು ಈ ಶರೀರ ಅಲ್ಲ ನಾವು ಆತ್ಮ ಅಂತ ಬಟ್ ಎಷ್ಟು ಜನಕ್ಕೆ ಅದು ಅರಿವಾಗುತ್ತೆ ಸೊ ಒಬ್ಬ ಭಕ್ತರು ಹೋಗಿ ಪ್ರೌಪಾದ್ ಕೇಳಿದ್ರಂತೆ ಕೇಳದ್ರಂತೆ ಪ್ರೌಪಾದ್ ನೀವ್ ಪ್ರತಿಯೊಂದು ಪ್ರವಚನದಲ್ಲಿ ನೀವ್ ಹೇಳ್ತಿರಲ್ಲ ಪ್ರೌಪಾದ್ ಈ ತರ ಏನಕ್ಕೆ ಒತ್ತಿ ಒತ್ತಿ ಹೇಳ್ತಿರಲ್ಲ ಅಂದ್ರೆ ನಾನ್ ಯಾತಿಗೆ ಅಷ್ಟೊಂದ್ಸತಿ ಹೇಳ್ತೀನಿ ಅಂದ್ರೆ ನನಗೆ ಸರಿಯಾಗಿ ನನ್ಗೆ ಗೊತ್ತು ಅದು ನೀವು ಇನ್ನ ತಿಳ್ಕೊಂಡಿಲ್ಲ ನೀವ್ ಭಕ್ತರಾಗಿನೂ ಕೂಡ ನೀವು ತಿಳ್ಕೊಂಡಿಲ್ಲ ಅದಕ್ಕೆ ನಿಮ್ಗೆ ಅರಿವು ಮಾಡಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ನಾವ್ ಎಷ್ಟು ಸತಿ ಈ ಪ್ರವಚನದಲ್ಲಿ ಕೇಳ್ಸ್ಕೊಂತೀರಿ ನಾವ್ ಈ ಶರೀರ ಅಲ್ಲ ನಾವು ಆತ್ಮ ಅಂದ್ರೆ ಕೂಡ ನಮ್ಗೆ ಏನಾದ್ರ ಒಂದು ನೆಡ್ಕೊಂಡ್ ಹೋಗ್ತಾರ ಅವಾಗ ಅಕಸ್ಮಾತ್ ಆಗೇ ಒಂದು ಏನಾದ್ರ ಆಕ್ಸಿಡೆಂಟ್ ಏನಾದ್ರ ಆದ್ರೆ ಅವಾಗ ನಮ್ಗೆ ಏನಾಗತ್ತೆ ಭಯ ಆಗತ್ತೆ ಬಟ್ ಅವಾಗೂ ಕೂಡ ನಾವು ಕೃಷ್ಣನನ್ನು ಮರ್ತೋಗ್ತಿರಿ ಯಾವಾಗೋ ಒಂದ್ಸತಿ ತುಂಬಾ ಕಷ್ಟದಲ್ಲ ಇದ್ದಾಗ ನಾವ್ ನೆನ್ಸ್ಕೊಂತೀರಿ ಬಿಕಾಸ್ ನಾವ್ ಇನ್ನ ಆ ಇದು ಆ ಮಟ್ಟಿಗೆ ಬಂದಿಲ್ಲ ಯಾವಾಗು ನಿರಂತರವಾಗಿ ಕೃಷ್ಣನನ್ನ ಸುಖವಾಗಿದ್ರೇನು ಕೂಡ ದುಃಖವಾಗಿದ್ರೂನು ಅಹ್ ಕೃಷ್ಣನನ್ನ ನೆನೆಸ್ಕೊಳಕ್ಕೆ ನಾವಿನ್ನ ಇನ್ನ ಮಾಯಲ್ಲಿ ಇದ್ದೀರಿ ಎಲ್ಲಾ ಬಂಧನದಲ್ಲಿದ್ದೀರಿ ಈ ಶರೀರದ ಮೇಲೆ ಅಂತೂ ಅತಿಯಾದ ಆಸೆ ನಮ್ಗೆ ಸೊ ಇಲ್ಲಿ ಪ್ರೌಪಾದ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಈ ಭಗವಂತ ಆ ಭಕ್ತರಿಗೆ ಕಷ್ಟದಲ್ಲಿ ಕೊಡೋದು ಕೂಡ ಅದು ಒಂದು ಅವರ ಲೀಲೆ ಶಕ್ತಿ ಆ ಎಂತೋ ಜನ ಇದು ಅಂತೋ ಭಕ್ತರು ಅವರ ಹತ್ತಿರ ಬರಲಿ ತಮ್ಮ ಆಶ್ರಯ ತಗೊಂಡ್ಲಿ ಭಕ್ತಿ ಸೇವೆಯನ್ನ ಮುಂದೆ ಬ ಬರಲಿ ಅಂತ ಸೊ ಪ್ರೌಪಾದಿನ ಜೀವನೂನು ತುಂಬಾ ಸುಂದರವಾಗಿದೆ ಸೊ ಅವ್ರು ಎಷ್ಟು ಕಷ್ಟ ಅನ್ಭೋಗ್ಸಿದ್ರೂ ಕೂಡ ಒಂದ್ ಸತಿ ಕೃಷ್ಣ ನೀನಿಲ್ಲ ನನ್ಗೆ ಯಾತಕ್ ಈ ತರ ಕಷ್ಟ ಕೊಡ್ತಾ ಇದ್ದೀರಾ ಅಂತ ಯಾವತ್ತೂ ಕೇಳಿಲ್ಲ ಪ್ರೌಪಾದಿ ಇನ್ನ ಆ ಕಷ್ಟವನ್ನು ಆ ನಾನು ಇನ್ನ ಅನ್ಭೋಗಿಸ್ಬೇಕಾಗಿತ್ತು ಬೆರಳಷ್ಟು ಕಷ್ಟ ಆ ಕೊಟ್ಟಿದ್ಯಾ ಕೃಷ್ಣ ಅಂತ ಅದನ್ನ ಸ್ವೀಕಾರ ಮಾಡಿ ಇನ್ನ ಮುಂದೆ ಹೋಗ್ತಾ ಇದ್ರು ಆ ಒಂದು ಅಹ್ ಪ್ರೌಪಾದಿನ ಲೀಲಾಮೃತದಲ್ಲಿ ಲೀಲೆಯಲ್ಲಿ ಒಂದ್ಸತಿ ಪ್ರೌಪಾದ್ಗೆ ಪ್ರಚಾರ ಅವಾಗ ತುಂಬಾ ಹಲ್ಲು ನೋವು ಬಂದ್ಬಿಟ್ಟಂತೆ ಎಷ್ಟು ಹಲ್ಲು ನೋವು ಅಂದ್ರೆ ಅವರ ಭಕ್ತರೆಲ್ಲಾ ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಅವ್ರಿಗೆ ಗೊತ್ತಿತ್ತು ಹಲ್ಲು ನೋವು ಬಂದ್ಬಿಟ್ಟು ಹೊಸಡೆಲ್ಲ ಊದ್ಕೊಂಡ್ಬಿಟ್ಟಿತ್ತಂತೆ ಸೊ ಅವಾಗ ಅವರ ಭಕ್ತರೆಲ್ಲ ಅವ್ರಿಗೆ ತುಂಬಾನೇನೆ ಆ ಇದು ಆ ಪ್ರಹುಪಾದ್ ಈ ತರ ಇದಾರೆ ಈ ತರ ಅವ್ರಿಗೆ ಆರೋಗ್ಯ ಹಿಂಗಾಗಿದೆ ಅಂದ್ಬಿಟ್ಟು ಅವರು ತುಂಬಾ ಯೋಚನೆ ಮಾಡ್ಕೊಂಡು ಅಲ್ಲಿ ಒಂದು ವೈ ಆ ಇದು ಅಲ್ಲಿನ ಡಾಕ್ಟರ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೋಣಕ್ಕೂ ತುಂಬಾ ಕಷ್ಟ ಅಲ್ಲಿ ಆ ಸೊ ಅದೆಲ್ಲ ಅವರು ಪ್ರಯತ್ನ ಮಾಡ್ತಾ ಇದ್ರಂತೆ ಹೋಗ್ಲಿ ಒಂದು ಆ ಇದು ಔಷಧಿ ಕೊಡೋಣ ಅಂದ್ರೆ ಪ್ರಹುಪಾದ್ ತಗೋಳಲ್ಲ ಸೊ ಇದೆಲ್ಲ ಯೋಚನೆ ಮಾಡ್ತಾ ಇರೋವಾಗ ಪ್ರಹುಪಾದು ಅವರು ಸಂತೋಷವಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಅಷ್ಟು ನೋವಾಗುತ್ತೆ ನೀವು ಅನ್ಬೋಕ್ಸ್ ಅಲ್ಲಿ ನೋವು ಆದ್ರೆ ಬಟ್ ಪ್ರವಪ ಅದು ಹೆಂಗಿದ್ರು ಅಂದ್ರೆ ಅವರು ಬೆಳಗ್ಗೆಯಿಂದ ಸಾಯಂಕಾಲ ಆ ದಿನ ಅವ್ರಿಗೆ ಹಲ್ಲು ಅಷ್ಟು ನೋತಾ ಇದ್ರೂ ಕೂಡ ಬಾಯಿ ಸರಿಯಾಗಿ ತೆಗೀದ ತೆಗಿಯಕಾಗ್ದು ಬೆಳಗ್ಗೆಯಿಂದ ಸಾಯಂಕಾಲ ಅವರು ಭಕ್ತರ ಜೊತೆಗೆ ಇದ್ದು ಜಪ ಮಾಡ್ಕೊಂಡು ಅವ್ರ ಜೊತೆಗೆ ಇದು ಮೀಟಿಂಗ್ಸ್ ಎಲ್ಲಾ ಮಾಡಿ ಮತ್ತೆ ಪ್ರವಚನ ಎಲ್ಲಾ ಕೊಟ್ಟು ಇಡೀ ಶುದ್ಧ ಪ್ರಜ್ಞೆಯಲ್ಲಿ ಇದ್ರಂತೆ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ರಂತೆ ಸೊ ಆಮೇಲೆ ಕೊನೆಯಲ್ಲಿ ಆ ರಾತ್ರಿ ಆದವಾಗ ಎಲ್ಲ ಭಕ್ತರು ಬಂದ್ಬಿಟ್ಟು ಪ್ರಹುಪಾದ್ನ ಕೇಳ್ತಾರೆ ಪ್ರೌಪಾದ್ ಅಷ್ಟು ನೋವು ಇದ್ರೇನು ಕೂಡ ನೀವ್ ಈ ತರ ಎಲ್ಲ ಭಕ್ತಿ ಸೇವೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದೀರಲ್ಲ ಹೇಗೆ ಪ್ರೌಪಾದ್ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಸೊ ಅವಾಗ ಪ್ರಹುಪಾದ್ ಒಂದೇ ಮಾತು ಹೇಳಿದ್ರಂತೆ ಏನ್ ಮಾತು ಹೇಳಿದ್ರು ನನಗೆ ಈ ತರ ಎಲ್ಲ ಕಷ್ಟ ಅನ್ಭೋಗ್ಸಿ ನನಗೆ ಆ ಇದು ಇದು ನಾನು ಇನ್ನ ಜಾಸ್ತಿ ಕಷ್ಟ ಅನ್ಭೋಗ್ಸಿದೀನಿ ಇದೇನು ಇಲ್ಲ ಇಷ್ಟ ಕಮ್ಮಿ ಇದು ಭಗವಂತನ ಸೇವೆಗೆ ನಾನು ಈ ಶರೀರ ಅಲ್ಲ ನಾನು ಆತ್ಮ ನನಗೆ ಗೊತ್ತು ಅದಕ್ಕೆ ಇದೇನು ಇಲ್ಲ ಭಗವಂತನ ಸೇವೆಗೆ ನಾನು ಏನ್ ಬೇಕಾದ್ರೂ ಅನ್ಭೋಗಿಸ್ಬೋದು ಅಂತ ಹೇಳಿದ್ರಂತೆ ಸೊ ಅವಾಗ ಹೇಳ್ತಾರೆ ಈ ಸೋಲಿನ ರಾಜನಾಥ ಸ್ವಾಮಿ ಮಹಾರಾಜು ಪ್ರೌಪಾದು ತಮ್ಮ ಗುರುವಿನ ಸೇವೆಗೋಸ್ಕರ ತನ್ನ ಶರೀರ ಮೂರು ಅಹ್ ತ್ರಿದಂಡ ಸನ್ಯಾಸಿ ಅಂದ್ರೆ ಕಾಯ ವಾಚ ಮನಸ ಅಂತ ಹೇಳ್ತಾರೆ ಸೊ ಎಲ್ಲಾನುನು ಗುರುವಿನ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಿದ್ರಂತೆ ಇನ್ ಈವನ್ ಅವರ ಶರೀರಾನು ಕೂಡ ಆ ಗುರುವಿನ ಸೇವೆಗೆ ಅರ್ಪಣೆ ಮಾಡಿದ್ರಂತೆ ಅಂದ್ರೆ ಕೃಷ್ಣ ಪ್ರಜ್ಞೆಗೋಸ್ಕರ ತಮ್ಮ ತಮ್ಮ ಒಂದು ತಮ್ಮಲ್ಲಿರುವ ಎಲ್ಲಾ ಅರ್ಹತೆಗಳನ್ನ ಕೃಷ್ಣನಿಗೆ ಸಲ್ಲಿಸಿದ್ರಂತೆ ಅಂತೋ ಉದಾಹರಣೆ ಇದು ಶುದ್ಧ ಭಕ್ತರು ಸೊ ಕೊನೆ ಗಳಿಗೆಯಲ್ಲು ಕೂಡ ಪ್ರಹುಪಾದನ ಆ ಇದು ಬೃಂದಾವನ ದೇವಸ್ಥಾನನ ಪರಿಕ್ರಮ ಮಾಡ್ತಾರೆ ಅವಾಗ ಪಾಲ್ಕಿಯಲ್ಲಿ ಕರ್ಕೊಂಡ್ ಹೋಗ್ತಾರೆ ಬಿಕಾಸ್ ಪ್ರಹುಪಾದ ಫುಲ್ಲು ಹಾಸಿಗೆ ಮೇಲೆ ಇರ್ತಾರೆ ಸೊ ಅವಾಗ ಕರ್ಕೊಂಡ್ ಹೋಗ್ತಾ ಇರೋವಾಗ ದೇವಸ್ಥಾನ ಪರಿಕ್ರಮ ಮಾಡ್ತಾ ಇರೋವಾಗ ಒಬ್ಬ ಭಕ್ತ ಆಕ್ಚುಲಿ ಪಾಲ್ಕಿನ ತಗೊಂಡ್ ಹೋಗ್ತಾ ಇದ್ದ ಅವನು ಒಂದ್ ಸ್ವಲ್ಪ ಹಿಂಜರಿಗ್ದ ಸೊ ಪ್ರೌಪ ಅದು ನೋಡ್ತಾರೆ ಹಿಂಗೆ ಆ ಆ ಸಮಯದಲ್ಲೂ ನೋಡ್ತಾರೆ ಏನಕ್ಕೆ ಹಿಂಗ ಆಗ್ತಾ ಇದೆ ಒಂದ್ಸತಿ ಆಯ್ತಂತೆ ಇನ್ನೊಂದ್ ಸತಿ ಸೊ ನೋಡ್ದಾಗ ಆ ಭಕ್ತನ ಕಾಲಲ್ಲಿ ಒಂದು ಬೊಬ್ಬೆ ಇತ್ತಂತೆ ಸೊ ಪ್ರೌಪ ತಕ್ಷಣ ನನ್ನನ್ನ ಇಳ್ಸು ಅವನತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ ಸೊ ಆ ಭಕ್ತನ್ಗೆ ಭಯ ಆಗೋಗುತ್ತೆ ಆ ಏನು ಇದು ನಾನೇನೋ ತಪ್ಪು ಮಾಡ್ಬಿಟ್ಟೆ ನಾನ್ ಬರ್ಬಾರ್ದಾಗಿತ್ತು ಅಹ್ ದಯವಿಟ್ಟು ಶಮಿಸಿ ಪ್ರೌಪಾದ್ ಅಂತ ಹೇಳ್ತಾ ಇರ್ತಾರಂತೆ ಪ್ರೌಪಾದ ಅವ್ನ ಕರ್ದ್ಬಿಟ್ಟು ನಿನಗೆ ಬೊಬ್ಬೆ ಬಂದಿದೆ ಅದಕ್ಕೆ ನೀನು ಹಲ್ದಿ ಮತ್ತೆ ಮೊಸರು ಈ ತರ ಅವರು ಕೆಮಿಸ್ಟ್ ಆಗಿದ್ರಲ್ಲ ಸೊ ಈ ತರ ನೀನು ಕಾಂಬಿನೇಷನ್ ತಗೋ ಅದು ವಾಸಿ ಆಗತ್ತೆ ಆ ಭಕ್ತ ಪ್ರಹುಪಾದಿನ ಈ ಕರುಣೆಯನ್ನ ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಸೊ ಕೊನೆಗಳಿಗೆಯಲ್ಲೂ ಕೂಡ ಅವ್ರು ತಮ್ಮ ಹಿತವನ್ನು ಆ ಅವರು ಹುಷಾರಿಲ್ಲ ಅಂತ ಅವ್ರಿಗೆ ಪ್ರಜ್ಞೆಯಲ್ಲೇ ಇಲ್ಲ ಬೇರೆಯವರ ಹಿತ ಆ ಬೇರೆಯವರು ಅವ್ರ ಸೇವಕರ ಹಿತವನ್ನು ಪ್ರಪಾದು ಯೋಚನೆ ಮಾಡ್ತಾ ಇದ್ರಂತೆ ಸೊ ಇಂತೋ ಗುಣಗಳಿ ಅಹ್ ಇರುತ್ತೆ ಪ್ರ ಇದು ಶುದ್ಧ ಭಕ್ತರಲ್ಲಿ ಅವರು ಪರ ದುಃಖ ದುಃಖಿ ಅಂತ ಹೇಳ್ತಾರೆ ಸೊ ಇಲ್ಲಿ ಈ ಅಹ್ ಈ ಭಾವಾರ್ಥ ಅಲ್ಲಿ ಆಕ್ಚುಲಿ ಪ್ರಭುಪಾದಿ ಎಷ್ಟ್ ಚೆನ್ನಾಗೆ ಮಹಾಜನರ ಬಗ್ಗೆ ಹೇಳ್ತಾರೆ ಸೊ ಮಹಾಜನರಿಂದ ನಾವು ಎಲ್ಲಾ ಕಲಿಬೇಕು ಸೊ ಮಹಾಜನರ ಪಂಕ್ತ ಅಂತ ಸತಿ ಪ್ರಭುಪಾದ ತಮ್ಮ ಪ್ರವಚನದಲ್ಲಿ ಹೇಳ್ತಾರೆ ಸೊ ಜನಕ ಮಹಾರಾಜ ಇರ್ಬೋದು ಬ್ರಹ್ಮ ಇರ್ಬೋದು ಬಲಿ ಮಹಾರಾಜು ಸೊ ಅವರು ಆ ಹೇಗೆ ತಾವು ಆ ಭಗವಂತನ ಮಹಿಮೆಯನ್ನ ಗುಣಗಾನ ಮಾಡಿದ್ರು ಆ ಆತರಾನೇ ನಾವುನು ಕೂಡ ನಾವು ಇತರರ ಬಗ್ಗೆ ಹೇಳೋ ಬದಲು ಭಗವಂತನ ಗುಣಗಾನ ಮಾಡಿದ್ರೆ ಆ ನಮ್ಗೂ ಸಂತೋಷ ನಾವು ಆಧ್ಯಾತ್ಮಿಕದಲ್ಲಿ ನಾವು ಪ್ರಗತಿ ಪಡ್ತೀರಿ ಮತ್ತೆ ಮುಂದೆ ಹೋಗಕ್ಕೆ ನಮ್ಗೆ ಅನುಕೂಲವಾಗುತ್ತೆ ಸೊ ಇದು ಈ ಶ್ಲೋಕದ ಅಂತ್ಯದಲ್ಲಿ ಸೊ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ ನಿಮ್ ಹೇಳ್ತೀರಾ हरे कृष्णा अगले मंत्र जी सो so, इपत्ने श्लोक यम मनसे sorry, यम मनसे मातुले यम प्रियम मित्रा सुरतमा अकरो सचिव सुरुदता सरातिम यम मान्यसे मतुलेयम मा

అకరోం భూత సౌరు హరి కృష్ణమే అను కృష్ణ హరిజనే కేవల అజ్ఞానో యారన్నో మంత్రలోచక ದೂತ ದಾತರ ಮುತ್ತಾಗಿ ಭಾವಿಸಿದ್ದೆಯೋ ಅವನೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಭಾವಾರ್ಥ ಶ್ರೀಕೃಷ್ಣ ಪಾಂಡವರ ಸೋದರ ಮಾವನ ಮಗ ಸೋದರ ಸ್ನೇಹಿತ ಹಿತೈಷಿ ಮಂತ್ರಲೋಚಕ ದೂತ ದಾತರ ಇತ್ಯಾದಿಯಾಗಿ ವ್ಯವಹರಿಸುತ್ತಿದ್ದರು ದೇವೋತ್ತಮ ಪರಮ ಪುರುಷನಾಗಿದ್ದ ಶುದ್ಧ ಭಕ್ತರ ವಿಷಯದಲ್ಲಿ ನಿಷ್ಠಾರಣವಾದ ಕರುಣೆ ಮತ್ತು ಅನುಗ್ರಹಗಳ ಮೂಲಕ ಅವನು ಎಲ್ಲ ಬಗೆಯ ಸೇವೆಗಳನ್ನು ಮಾಡುತ್ತಾನೆ ಹಾಗಂದರೆ ಪರಮಾತ್ಮರ ಪುರುಷನಾಗಿ ತನ್ನ ಸ್ಥಾನವನ್ನು ಬದಲಾಯಿಸಿಕೊಂಡಿದ್ದಾನೆ ಎಂದು ಅರ್ಥವಲ್ಲ ಅವನನ್ನು ಸಾಮಾನ್ಯ ಮಾನವನೆಂದು ಭಾವಿಸುವುದು ಸಂಪೂರ್ಣ ಅಜ್ಞಾನವೇ ಸರಿ ಹರೇ ಕೃಷ್ಣ ಮಾತು ಹರೇ ಕೃಷ್ಣ ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಇವಾಗ ಕೃಷ್ಣನನ್ನ ಹೊಗಳಕ್ಕೆ ಶುರು ಮಾಡ್ತಾರೆ ಸೊ ಭೀಷ್ಮ ಇವಾಗ ಸರಿಯಾಗಿ ಹೇಳ್ತಾರೆ ಯಾರ್ಗೆ ಅರ್ಜುನನ್ಗೆ ಅರ್ಜುನ ಆ ಪಾಂಡವರಲ್ಲಿ ಅರ್ಜುನನ್ಗೆ ಆಮೇಲೆ ಇನ್ನ ಇತರರ ಪಾಂಡವರ್ಗೆ ಸೊ ಹೇಳ್ತಾರಲ್ಲ ನೀನು ಅಜ್ಞಾನದಿಂದ ನೀನ್ ಅನ್ಕೊಂಡಲ್ಲ ನಿನ್ನ ಮನಸ್ಸಲ್ಲಿ ನೀನು ಅವನು ಇದು ಕೃಷ್ಣ ಬಂದು ನನ್ನ ಸಹೋದರ ಮತ್ತೆ ನಮ್ಮ ಆ ಏನದು ಸೋದರ ಮಾವನ ಮಗ ಅಂತ ಎಲ್ಲ ಇದು ಆಮೇಲೆ ದೂತ ಈ ತರ ಎಲ್ಲ ಹಿತವಂಶಿ ಅಂತ ಎಲ್ಲ ತಿಳ್ಕೊಂಡಲ್ಲ ಅದಲ್ಲ ಅವನು ನಿಜವಾಗಿ ಇಲ್ಲಿದ್ರೂ ಕೂಡ ಅವನು ಪಾತ್ರ ವಹಿಸ್ತಾ ಇರೋದಷ್ಟೇ ಆದ್ರೆ ದೇವೋತ್ತಮ ಪರಮ ಪುರುಷ ಸೊ ಈ ಅರಿವು ಆಕ್ಚುಲಿ ಅರ್ಜುನನ್ಗೆ ಆ ಭಗವದ್ಗೀತಾ ಅಹ್ ಹೇಳ್ದವಾಗ ಕೃಷ್ಣ ತನ್ನ ವಿರಾಟ ರೂಪ ತಗೊಂಡ ತೋರಿಸಿದವಾಗ ಅಹ್ ಅರ್ಜುನನ್ಗೆ ಅರಿವಾಯಿತು ಅವಾಗ ಅರ್ಜುನ ಎಷ್ಟು ಆ ಭಯಭೀತವಾಗಿ ಆಶ್ಚರ್ಯಚಕಿತವಾಗಿ ಅವನು ಕೃಷ್ಣನನ್ನ ಕ್ಷಮಾಪನೆ ಕೇಳ್ದ ಕೃಷ್ಣ ನಾನು ನಿನ್ನ ಆ ಇದು ಅಹ್ ಮಿತ್ರನಾಗಿ ಈ ತರ ತಿಳ್ಕೊಂಡೆ ಕೃಷ್ಣ ನನ್ನ ದಯವಿಟ್ಟು ಶಮಸ್ಬಿಡು ನಾನ್ ತಪ್ಪು ಮಾಡ್ಬಿಟ್ಟೆ ಆಕ್ಚುಲಿ ಅರ್ಜುನ ಎಷ್ಟು ಅಹ್ ಪುಣ್ಯ ಮಾಡಿದ್ದ ಅಂದ್ರೆ ಕೃಷ್ಣನ ಜೊತೆಗೆ ಅಹ್ ಹೇಳ್ತಾರೆ ಬ ಮಹಾಭಾರತ ಹೋದ್ರೆ ಅವ್ರು ಒಟ್ಟಿಗೆ ಎಲ್ಲಾ ಮಾಡ್ತಾ ಇದ್ರಂತೆ ತಿನ್ನೋದು ಮತ್ತೆ ಆ ಮಲ್ಕೋಳೋದು ಮತ್ತೆ ಆ ರೇ ರೇಗೋದು ಎಲ್ಲಾನುನು ಅವರು ಒಟ್ಟಿಗೆ ಮಾಡ್ತಾ ಇದ್ರಂತೆ ಅವಾಗ ಯಾವಾಗೂ ಅವ್ನ ಅರ್ಜುನ ಅವನ ಒಂಥರ ಮಿತ್ರರ ಜೊತೆಗೆ ಹೇಗೆ ಮಾತಾಡ್ಬೇಕು ಆ ಸಂಭಾಷಣೆ ಅಲ್ಲಿ ಮಾತಾಡ್ತಾ ಇದ್ರಂತೆ ಆ ಅದು ಕೃಷ್ಣನ್ಗೆ ತುಂಬಾ ಇಷ್ಟ ಯಾತಕ್ ಅಂದ್ರೆ ತರ ರಸ ಅರ್ಜುನ ಮತ್ತೆ ಕೃಷ್ಣನ ನಡುವೆ ಈಗ್ಲೂ ಕೂಡ ಆ ಭೀಷ್ಮ ಪಿತಾಮ ಇದನ್ ಯಾತಕ್ ಹೇಳ್ತಾ ಇರೋದು ಅಂದ್ರೆ ನಾವು ಅಜ್ಞಾನದಲ್ಲಿ ಭಗವಂತ ಆ ಇದು ಮನುಷ್ಯನ ರೂಪದಲ್ಲಿ ಬಂದ್ರೆ ನಮ್ಮ ಮನುಷ್ಯರ್ ತರಾನೇನೆ ಭಗವಂತ ಅಂತ ಅನ್ಕೊಂಬಿಡ್ತಿರಿ ಸೊ ಆಕ್ಚುಲಿ ಇದು ನಾವು ನೋಡ್ಬೇಕು ಅಂದ್ರೆ ಶ್ರೀರಾಮನ ರೂಪದಲ್ಲಿ ಬಂದಾಗ ಭಗವಂತ ಭಗವಂತನೇನೆ ಯಾವ ರೂಪದಲ್ಲಿ ಬಂದ್ರೆ ಬಟ್ ಸಾಮಾನ್ಯ ಜನರು ಏನ್ ಅನ್ಕೊಂತಾರೆ ಅಂದ್ರೆ ನಮ್ ತರಾನೇ ಎಲ್ಲ ಅವ್ರು ಮಾಡೋದು ಲೀಲೆಗಳು ಸೊ ನಾವು ಅದನ್ನ ಅರ್ಥ ಮಾಡ್ಕೊಳಲ್ಲ ಈವನ್ ಇನ್ಕ್ಲೂಡಿಂಗ್ ಕೃಷ್ಣ ಆ ರಾಸಲೀಲೆ ಮಾಡ್ದವಾಗು ಕೂಡ ಎಷ್ಟು ಜನ ಅದನ್ನ ಅಪರ್ಥ ಮಾಡ್ಕೊಂಡ್ರು ಈಗ್ಲೂ ಕೂಡ ಅಪರ್ಥ ಸೊ ಪ್ರೌಪ ಅದು ಹೇಳ್ತಾರೆ ನಾವು ಭಾಗವತ ಓದ್ಬೇಕು ಅಂದ್ರೆ ನಾವು ಮೊದಲನೇ ಸ್ಕಂದದಿಂದ ಹನ್ನೆರಡನೇ ಸ್ಕಂದ ಅವ್ರಿಗೂ ಓದ್ಬೇಕು ನಾವು ಇದು ದುಷ್ಟ ಜನರು ಏನ್ ಮಾಡ್ತಾರೆ ಅಂದ್ರೆ ಈ ಹತ್ತನೇ ಸ್ಕಂದಕ್ಕೆ ಅವರು ಹಾರ ಹೋಗಿ ರಾಸಲೀಲೆ ಅಹ್ ರಸ ಪಂಚಮಿ ಅಧ್ಯಾಯ ಅಂತ ಹೇಳ್ತಾರಲ್ಲ ಆ ಅಧ್ಯಾಯನ ಓದ್ತಾರೆ ಬಟ್ ಪ್ರಹ್ಪಾದ್ ಅನ್ನ ಅಹ್ ಇದು ಸರಿಯಾಗೆ ಹೇಳಿದ್ದಾರೆ ಪ್ರಹ್ಪಾದ್ ಇಲ್ಲ ನೀವು ಅಹ್ ಮೊದಲನೇ ಸ್ಕಂದದಿಂದ ನೀವು ಭಾಗವತಂನ ಓದ್ಬಿಟ್ಟು ಆಮೇಲೆ ಕೊನೆ ಸ್ಕಂದಕ್ಕೆ ಹೋಗ್ಬೇಕು ಈ ತರ ನಾವು ಹಾರಾಡ್ಬಾರ್ದು ಯಾಕೆ ಅಂದ್ರೆ ಮೊದಲನೇ ಸ್ಕಂದದಿಂದ ನಮ್ಗೆ ಅರ್ಥ ಆಗತ್ತೆ ಕೃಷ್ಣನ ಇದು ಈ ಕೃಷ್ಣ ಯಾರು ನಮ್ಮ ಸಂಬಂಧ ಏನು ಆಮೇಲೆ ಭಕ್ತರು ಹೇಗೆ ಕೃಷ್ಣನ ಬ ಇದು ಅಹ್ ಭಕ್ತಿ ಸೇವೆ ಮಾಡ್ಬೇಕು ಹೇಗೆ ಕೃಷ್ಣನ ಕೃಷ್ಣನ ಹತ್ರ ಹೋಗ್ಬೇಕು ಯಾವ ಭಾವನೆಯಲ್ಲಿರ್ಬೇಕು ಆಮೇಲೆ ನಾವು ಹೋಗ್ತಾ ಹೋಗ್ತಾ ನಮ್ಗೆ ಆ ಅರಿವು ಬರುತ್ತೆ ಅಂತ ಹೇಳಿದ್ದಾರೆ ಪ್ರಭುಪಾದ್ ಸೊ ಇಲ್ಲಿ ಭೀಷ್ಮ ಈ ಮಾತುಗಳನ್ನ ಯಾತಕ್ಕೆ ಬ ಇದು ಅರ್ಜುನನ್ಗೆ ಮತ್ತೆ ಪಾಂಡವರ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಜೊತೆಗೆ ಇರ್ಬೋದು ಕೃಷ್ಣ ಬಟ್ ಅವನ್ ಎಲ್ಲೇ ಇದ್ರೇನು ಯಾವ ಪಾತ್ರ ವಹಿಸ್ತಾ ಇದ್ರೇನು ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ ಹೌದು ಸೊ ನಮಗೋಸ್ಕರ ನಮ್ಮ ಪ್ರೀತಿಯಿಂದ ಈ ಭಾವನೆ ಅಲ್ಲಿ ಬಂದಿದ್ದಾರೆ ನಮ್ಮ ಜೊತೆಗೆ ಇರಕ್ಕೆ ಸೊ ಅವ್ರನ್ನ ಯಾವತ್ತು ನಾವು ಇದು ಆ ಏನಾದ್ರು ಲೈಟ್ ಗಂಭೀರವಾಗಿ ತಗೊಬೇಕು ನಾವು ಅವ್ರನ್ನ ಯಾವಾಗೂನು ಆ ಇದು ಅವ್ರಿಗೆ ನಾವು ಕೃತಜ್ಞತೆ ಇರ್ಬೇಕು ಅಂತ ಇಲ್ಲಿ ಆ ಭೀಷ್ಮ ಪಿತಾಮ ಹೇಳ್ತಾ ಇದ್ದಾರೆ ನಮ್ಮ ಹಿತಕ್ಕೋಸ್ಕರ ಇವರು ಬಂದಿರೋದು ಅಂತ ಇಲ್ಲಿ ಭೀಷ್ಮ ಪಿತಾಮ ಕೃಷ್ಣನನ್ನ ಹೊಗಳ್ತಾ ಇದ್ದಾರೆ ಸೊ ಏನೇ ಇರ್ಬೋದು ನಮ್ ಜೊತೆಗೆ ಆತ್ಮೀಯವಾಗಿ ಕೃಷ್ಣ ಇರ್ಬೋದು ಬಟ್ ಏನೇ ಇದ್ರೂ ಅವ್ರು ಇದು ಇಡೀ ಜಗತ್ತಿನ ರಾಜ್ ಜಗನ್ನಾಥ ಅಂತ ಹೇಳ್ಬೋದು ಅಂತ ಇಲ್ಲಿ ಹೇಳ್ತಾರೆ ಸೊ ಭೀಷ್ಮ ಪಿತಾಮಗೆ ಎಷ್ಟೇ ಇದು ತಿಳಿವಳ್ಕೆ ಇದ್ರೂ ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸೊ ಭೀಷ್ಮಿತು ಭಕ್ತರಾಗಿದ್ರೆ ಯಾತಕ್ಕೆ ಕೌರವರ್ ಜೊತೆಗೆ ಯುದ್ಧ ಮಾಡಿದ್ರು ಅಂತ ಬರುತ್ತಾ ಇಲ್ಲ ಪ್ರಶ್ನೆ ಬರುತ್ತೆ ಮತ್ತೆ ಸೊ ಅದ ಪ್ರಶ್ನೆನ ಆ ಇದು ಅರ್ಥ ಮಾಡ್ಕೊಳೋದು ಅದು ಆಕ್ಚುಲಿ ಕೃಷ್ಣನ ಒಂದು ವ್ಯವಸ್ಥೆ ಭೀಷ್ಮ ಪಿತಾಮ ಕೌರವರ ಜೊತೆಗೆ ಯುದ್ಧ ಮಾಡಕ್ಕೆ ಸೊ ಅವರ ಲೀಲೆಯಲ್ಲಿ ಭೀಷ್ಮ ಪಿತಾಮ ಈ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಬಟ್ ಆ ಆ ಕಡೆ ಇದ್ರೇನು ಕೂಡ ಭೀಷ್ಮ ಪಿತಾಮ ಏನಿದ್ರೇನು ಅವ್ರುನು ಕೃಷ್ಣನ್ ಕಂಡ್ರೆ ಅವರು ಭಕ್ತರು ಅವ್ರ ಗೊತ್ತಿತ್ತು ಏನ್ ಆಗ್ತಾ ಇದೆ ತಪ್ಪು ಅಂತ ಬಟ್ ಏನ್ ಆ ಪಾತ್ರನ ವಹಿಸ್ತಾ ಇದ್ರು ದುರ್ಯೋಧನನ ಋಣ ಇತ್ತು ಮತ್ತೆ ಆ ಹಸ್ತಿನಾಪುರಕ್ಕೆ ಅವರು ವಚನ ಕೊಟ್ಟಿದ್ರು ಏನೇ ಆದ್ರೇನು ನಾನು ಹಸ್ತಿನಾಪುರ ನಾನು ರಕ್ಷಣೆ ಮಾಡ್ತೀನಿ ಕ್ಷತ್ರಿಯನಾಗಿ ಅಂತ ಸೊ ಅದಕ್ಕೋಸ್ಕರ ಇದನ್ನೆಲ್ಲಾ ಆ ಮಾಡ್ತಾ ಇದ್ರು ಬಟ್ ಹೃದಯದಲ್ಲಿ ಅವರು ಶುದ್ಧ ಭಕ್ತರು ಕೃಷ್ಣನ ಶುದ್ಧ ಭಕ್ತರು ಅಂತ ಹೇಳ್ಬೋದು ಸೊ ನಾನು ಇಲ್ಲಿ ನಿಲ್ಲಿಸ್ತೀನಿ ಏನಾದ್ರ ಪ್ರಶ್ನೆ ಅದ ಕೇಳ್ಬೇಕಾ ಹರಿ ಕೃಷ್ಣ ಮಾತಾಜಿ ಬೀಚ್ ಅಷ್ಟವಸುಗಳಲ್ಲಿ ಒಬ್ಬರು ಅಂತ ಹೇಳ್ತಾರಲ್ಲ ಇದು ಅಷ್ಟವಸು ಹೌದು ಕತೆನೂ ಇದೆ ಸೊ ಅಷ್ಟವಸು ಅವ್ರ ಬಗ್ಗೆ ನಾನು ಮೆಸೇಜ್ ಕಳಿಸ್ತೀನಿ ಸೊ ಎಂಟನೇ ಬಸು ಅಷ್ಟವಸುವಲ್ಲಿ ಇವರು ಭೀಷ್ಮ ಬರ್ತಾರೆ ಸೊ ಅದರ ಕತೆ ಆಕ್ಚುಲಿ ಹಿಂದೆ ಇವ್ರನ್ನ ಕದ್ಕೋ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆಮೇಲೆ ಅವ್ರಿಗೆ ಶಾಪ ಆಗುತ್ತೆ ಏನೇನೋ ಇದೆ ಅದು ಆ ಒಂದು ತುಂಬಾನೇ ದೊಡ್ಡ ಕತೆ ಇದೆ ಈ ಕ್ಲಾಸ್ ಅಲ್ಲಿ ನಾವು ಕವರ್ ಆಗಲ್ಲ ಬಟ್ ನಾನು ಕಳಿಸ್ತೀನಿ ಅದು ಮೆಸೇಜ್ ಆಗಿ ಮಾತಾಜಿ ಕಳಿಸ್ತೀನಿ ನೀವು ಅದನ್ನ ನೋಡ್ಬೋದು ಇಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಅದು ಯಾವ ಬುಕ್ ಅಲ್ಲಿ ಮಾತಾಜಿ ಅದು ನಮ್ಮ ಇದು ಪುಸ್ತಕದಲ್ಲಿಲ್ಲ ಮಹಾಭಾರತ ಅಂತ ಬರ್ದಿದ್ದಾರೆ ಸೊ ಅದ್ರಲ್ಲಿ ಇದೆ ಇದು ಮಿಸ್ಕಾನ್ ಅವರೇನೆ ಬರ್ದಿದ್ದಾರೆ ಯಾ ಕಳಿಸ್ತೀನಿ ಯಾರು ಬರ್ದಿದ್ದಾರೆ ಅಂತ ಇನ್ನೇನಾದ್ರ ಪ್ರಶ್ನೆ ಇದೆ ಕೇಳ್ಬೇಕಾ ಮತಾಜಿ ಒಂದರಿಂದ ಹನ್ನೆರಡ ಮತಾಜಿ ಓದ್ಬೇಕಾಗಿರೋದು ಇದು ಸ್ಕಂದ ಹಾ ಹೌದು ಹಾ ಸರಿ ಮಾತಾಜಿ ತ್ಯಾಂಕ್ ಯು ನಾವು ಆಕ್ಚುಲಿ ನಾವು ಸ್ಕೂಲ್ ಗೆ ಹೋದಾಗ ಫಸ್ಟ್ ಇದು ನಾವು ಪ್ರಿ ಕೆ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಿರಲ್ಲ ಹಂಗೆ ಜಂಪ್ ಮಾಡಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸೊ ಅದಕ್ಕೆ ಪ್ರೌಪಾದ್ ಹೇಳಿದ್ದಾರೆ ನಾವು ಒಂದನೇ ಸ್ಕಂದದಿಂದ ನಾವು ಓದ್ಕೊಂಡು ಹೋಗ್ಬೇಕು ಭಾಗವತ್ಮುಗ್ಗಿ ನಾವು ಸುಮ್ನೆ ಇದು ಕೃಷ್ಣನ್ ಲೀಲೆ ಎಲ್ಲ ಇದೆ ಅನ್ಬಿಟ್ಟು ಅದರ ರುಚಿ ಕೇಳಕ್ಕೆ ತುಂಬಾನೇ ಇಷ್ಟ ಆಗತ್ತೆ ನಾವು ಓದಕ್ಕೆ ಬಟ್ ಆದ್ರೆ ಹೇಳಿದಾರೆ ನಾವ್ ಈ ತರ ಇದು ಫಾಲೋ ಮಾಡ್ಬೇಕು ಅಂತ ಜಂಪ್ ಮಾಡಕ್ ಆಗಲ್ಲ ಇದಾ ಸೊ ಏನು ಇದ್ರೆ ಥ್ಯಾಂಕ್ ಯು ಧನ್ಯವಾದಗಳು ಮಾತಾಜಿಗೂನು ಪ್ರಭುಜಿಗೂನು ಇದು ಅವಕಾಶ ಕೊಟ್ಟಿದ್ದಕ್ಕೆ ಭಾಗವತಂ ಬಗ್ಗೆ ಮಾತಾಡಕ್ಕೆ ನಿಮ್ಮೆಲ್ಲಾರ್ಗು ಧನ್ಯವಾದಗಳು ಚೆನ್ನಾಗೆ ತಾಳ್ಮೆಯಿಂದ ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಮಾಡಿದ್ರು ದಯವಿಟ್ಟು ಶ್ರಮಿಸಿ ಹರೇ ಕೃಷ್ಣ ಮಾತಾಡಿ ಹರೇ ಕೃಷ್ಣ हरे कृष्णा लोचन प्रभु